ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ಆಡಿಟೋರಿಯಂ ಕಾಂಪ್ಲೆಕ್ಸಲ್ಲಿ ಮೆಡಿಟೇಷನ್ ಧ್ಯಾನ ಮಂದಿರದಲ್ಲಿ ಆರತಿ ಬೆಳಗ್ತಾರೆ ಉಜ್ವಲ್ ಜಗದೀಶ್ ಅವರು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಅಕ್ಕ ನಿಮ್ಮ ಮ್ಯೂಟಲ್ಲಿದ್ದೀರಾ ಅಕ್ಕ? ಸಾರಿ. ಏಕಮಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಹ್ಯಹಂ ಅಹಂಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾ ಪವನ ಚಲನ ರೋಧಾತ್ ಆತ್ಮನಿಷ್ಠೋ ಭವತ್ ದೇಹಂ ಮೃಣ್ಮಯವತ್ ಜಡಾತ್ಮಕಮಹಂ ಬುದ್ಧಿರ್ಗತಸ್ಯಾಸ್ತತೋ ನಾಹಂ ತತ್ತದಭಾವಶುಕ್ತಿಸಮಯೇ ಸಿದ್ಧಾತ್ಮಸದ್ಭಾವತಃ ಓಹಂ ಭಾವಯುತ ಕುತೋ ವರಧಿಯಾ ದೃಷ್ಟಾತ್ಮನಿಷ್ಠಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ನಮೋ ರಮಣ. ಈಗ ಭಗವಾನರ ದಾರಿಯನ್ನು ನಮಗೆ ತೋರಿಸಿಕೊಡುವಂತಹ ಧ್ಯಾನದ ಹಾಡು ಸಾಧು ಸ್ವಾಮಿ ಅವರ ರಚನೆ. ಇದರ ಕನ್ನಡ ಅನುವಾದ ರೇವತಿ ಶಂಕರ್ ಅವರು ಮಾಡಿದ್ದಾರೆ. ಇದನ್ನು ಈಗ ಉಜ್ವಲ್ ಜಗದೀಶ್ ಅವರು ಹಾಡಲಿಕ್ಕಿದ್ದಾರೆ. ನಮೋ ರಮಣ.
ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವಾ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವಾ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪದವ ಕೇಳು ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಏಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳುನಿ. ವೃತ್ತಿ ಅಡಗೋ ಪದವ ಕೇಳು ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಏಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳುನಿ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲು ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿರ್ಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವು ತಿಳಿಯುವುದು. ಭಗವಂತನು ಜ್ಯೋತಿರ್ಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವು ತಿಳಿಯುವುದು. ಜಯವೇ ರಮಣ ಸದ್ಗುರು ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ ಜಯವ, ಜಯವೇ ಆತ್ಮಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ ಜಯವೇ ಆತ್ಮಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ಇದೀಗ ರಮಣಾಂಜಲಿ ಸಂಗೀತದಿಂದ ಎರಡು ಹಾಡುಗಳು. ಮೊದಲನೆಯದು
ರಾಧಾ ಅವರು ವಲ್ಲರ್ ಜೊತೆಗೆ ಹೇಳಿದ್ದಾರೆ. ಎರಡನೇ ಹಾಡು ರೇವತಿ ಶಂಕರ್ ಅವರು ಪ್ರಸ್ತುತ ಮಾಡ್ತಾರೆ. ಎಲ್ಲರಿಗೂ ನಮೋ ರಮಣ. ಇವತ್ತು ಶ್ರೀ ದೊಡ್ಡರಂಗೇಗೌಡ ಅವರ ಒಂದು ರಚನೆ ತಗೊಂಡಿದ್ದೀವಿ. ಇದಕ್ಕೆ ರಾಗ ಸಂಯೋಜನೆ ಶ್ರೀ ಎಚ್ ಕೆ ನಾರಾಯಣ ಅವರು. ಇದು ರಾಗ ಶಂಕರಾಭರಣದಲ್ಲಿದ್ದು ಆದಿತಾಳದಲ್ಲಿದೆ. ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ದಂಡಿ ದಂಡಿ ದಂಡೆ ತಾರೋ ಅಳಗಮ್ಮನ ಕರೆ ಅಣುಗನಿಗೆ, ದಂಡಿ ದಂಡಿ ದಂಡೆ ತಾರೋ ಅಳಗಮ್ಮನ ಕರೆ ಅಣುಗನಿಗೆ, ಬಂಡಿ ಬಂಡಿ ಹೂವ ತಾರೋ ಮುತ್ತು ಮೌನಿ ಗುರುವಿಗೆ, ಬಂಡಿ ಬಂಡಿ ಹೂವ ತಾರೋ ಮುತ್ತು ಮೌನಿ ಗುರುವಿಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಅವನ ಹಸುಳೆ ನಗೆಯೇ ನಮಗೆ ಉರಿವಾಹಣತೆಯೋ, ಅವನ ಹಸುಳೆ ನಗೆಯೇ ನಮಗೆ ಉರಿವಾಹಣತೆಯೋ, ಯುಗದ ಯೋಗಿ ರಮಣ ಗುರುವೇ ದಾರಿ ದೇವಿಗೆಯೋ, ಯುಗದ ಯೋಗಿ ರಮಣ ಗುರುವೇ ದಾರಿ ದೀವಿಗೆಯೋ, ದುಂಡು ಮಲ್ಲಿಗೆ ದಂಡೆ ತಾರೆ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಅರುಣಗಿರಿಯ ಇರವು ನಮಗೆ ತಾಯಿ ತಂದೆಯೋ, ಅರುಣಗಿರಿಯ ಇರವು ನಮಗೆ ತಾಯಿ ತಂದೆಯೋ, ರಮಣ ಗುರುವ ನಿಲುವು ನಮಗೆ ಗುಡಿ ಗೋಪುರವು, ದುಂಡು ಮಲ್ಲಿಗೆ ದಂಡೆ ತಾರೆ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಅವನ ಚಂದ ನಡೆಯೇ ನಮಗೆ ಭಕ್ತಿ ಮಾರ್ಗವೋ, ಅವನ ಚಂದ ನಡೆಯೇ ನಮಗೆ ಭಕ್ತಿ ಮಾರ್ಗವೋ, ಅವನ ಚಂದ ನುಡಿಯೇ ನಮಗೆ ಮುಕ್ತಿ ಮಂತ್ರವೋ, ಅವನ ಚಂದ ನುಡಿಯೇ ನಮಗೆ ಮುಕ್ತಿ ಮಂತ್ರವೋ, ಮುಕ್ತಿ ಮಂತ್ರವೋ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಶಾಂತ ಮೊಗದ ರಮಣಗೆ, ಶ
ಶಾಂತ ಮೊಗದ ರಮಣಗೆ ನಮೋ ರಮಣ. ಭಗವಾನ್ ರಮಣರು ಎಲ್ಲ ಎಲ್ಲಾನು ಪರ್ಫೆಕ್ಟ್ ಪ್ಲೇಸಿಂಗ್, ಮಾಸ್ಟರ್ ಆಫ್ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ನಾವಿಲ್ಲಿ ಕುತ್ಕೊಂಡು ಇವಾಗ ಹಾಡು ಕೇಳಬೇಕು, ಒಬ್ಬರು ಹಾಡು ಹೇಳಬೇಕು, ಒಬ್ಬರು ಪೂಜೆ ಮಾಡಬೇಕು, ಒಬ್ಬರು ಆರತಿ ಮಾಡಬೇಕು, ಕೆಲವ್ರು ಬರೀ ಕೇಳಬೇಕು, ಈ ಥರ ಎಲ್ಲದನ್ನು ಆ ಸಮಯಕ್ಕೆ ಕರೆಕ್ಟ್ ತಕ್ಕನಾಗಿ ಅವರವರಿಗೆ ತಕ್ಕನಾಗಿ ಅವರ ಒಂದು ಕೆಲಸವನ್ನು ವಹಿಸಿದ್ದಾರೆ. ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಗುಣಾನು ಕೂಡ ಭಗವಾನರು ಒಂದೊಂದು ಗುಣಾನು ಒಬ್ಬೊಬ್ರಿಗೆ ಅಂತ ಹೇಳಿ ಲೆಕ್ಕ ಮಾಡಿ ಇಟ್ಬಿಟ್ಟಿದ್ದಾರೆ ಮುಂಚೆನೆ. ಹಾಗೆ ಮುರುಘನಾಥ ಸ್ವಾಮಿಯವರು ಈ ಹಾಡಲ್ಲಿ ಹೇಗೆ ಒಂದು ತಾಯಿಯಲ್ಲಿ ಮಮತೆಯನ್ನು ಇಟ್ಟಿದ್ದಾರೆ, ಹೇಗೆ ತಂದೆಯಲ್ಲಿ ಜ್ಞಾನವನ್ನು ಇಟ್ಟಿದ್ದಾರೆ ಅಂತ, ಮಾಸ್ಟರ್ ಆಫ್ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಂತ ಹೇಳಿ ಈ ಹಾಡಲ್ಲಿ ನಮಗೆ ಹೇಳ್ತಾರೆ. ಇದನ್ನು ಆರ್ ಎನ್ ಜಯಗೋಪಾಲ್ ಅವರು ಗೀತ ರಚನೆ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಸಂಗೀತ ಸಂಯೋಜನೆ VS ನರಸಿಂಹನ್ ಅವರು. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ, ವೆಂಕಟ ಸತ್ಯ ಸ್ವರೂಪ. ಹೃದಯದಲ್ಲಿ ಸ್ನೇಹವ ಇಟ್ಟ, ಸ್ನೇಹದಲ್ಲಿ ಬಾಳನು ಇಟ್ಟ, ಹೃದಯದಲ್ಲಿ ಸ್ನೇಹವ ಇಟ್ಟ, ಸ್ನೇಹದಲ್ಲಿ ಬಾಳನು ಇಟ್ಟ, ಬಾಳಿಗೊಂದು ಅರ್ಥವ ಕೊಟ್ಟ ವೆಂಕಟ ಚಿನ್ಮಯ ರೂಪ. ಬಾಳಿಗೊಂದು ಅರ್ಥವ ಕೊಟ್ಟ ವೆಂಕಟ ಚಿನ್ಮಯ ರೂಪ. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ. ನಾಲಿಗೆಗೆ ಸತ್ಯವ ಕೊಟ್ಟ, ನ್ಯಾಯಕ್ಕೆ ಮೆರುಗನು ಕೊಟ್ಟ, ನಾಲಿಗೆಗೆ ಸತ್ಯವ ಕೊಟ್ಟ, ನ್ಯಾಯಕ್ಕೆ ಮೆರುಗನು ಕೊಟ್ಟ, ನಂಬಿದವರಿಗೆ ಅಭಯ ಕೊಟ್ಟ. ನಂಬಿದವರಿಗೆ ಅಭಯ ಕೊಟ್ಟ ವೆಂಕಟ ಆನಂದ ರೂಪ, ನಂಬಿದವರಿಗೆ ಅಭಯ ಕೊಟ್ಟ ವೆಂಕಟ ಆನಂದ ರೂಪ. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ, ವೆಂಕಟ ಸತ್ಯ ಸ್ವರೂಪ. ಹಳತಿನಲ್ಲಿ ಹೊಸತನು ಇಟ್ಟ, ಸಿಂಪಿಯಲಿ ಮುತ್ತನು ಇಟ್ಟ, ಹಳತಿನಲ್ಲಿ ಹೊಸತನು ಇಟ್ಟ, ಸಿಂಪಿಯಲಿ ಮುತ್ತನು ಇಟ್ಟ, ಭಕ್ತಿಯಲಿ ನೆಮ್ಮದಿ ಇಟ್ಟ ವೆಂಕಟ ಮುಕ್ತಿ ಸ್ವರೂಪ. ಭಕ್ತಿಯಲಿ ನೆಮ್ಮದಿ ಇಟ್ಟ ವೆಂಕಟ ಮುಕ್ತಿ ಸ್ವರೂಪ. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ. ತಾಯಿಯಲಿ ಮಮತೆಯನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ, ವೆಂಕಟ ಚಿನ್ಮಯ ರೂಪ, ವೆಂಕಟ ಆನಂದ ರೂಪ, ವೆಂಕಟ ಮುಕ್ತಿ ಸ್ವರೂಪ. ನಮೋ ರಮಣ. ಈಗ ಈ ಮುಕ್ತಿ ಸ್ವರೂಪ ಎಲ್ಲವನ್ನು ಹೇಗೆ ಆ ಸ್ಥಳದಲ್ಲಿ ಅದಕ್ಕೆ ತಕ್ಕನಂತೆ ಇಟ್ಟಿದಾರೋ, ಅದೇ ಮುಕ್ತಿ ಸ್ವರೂಪ ಕೂಡ ನಮ್ಮಲ್ಲಿ
ಅನಿತ ಸಹಸ್ರನಾಮದಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ, ಎಲ್ಲ ಸಹಸ್ರನಾಮಗಳಲ್ಲಿ ಕೂಡ ಹೇಳಿದೆ ಭಯಕೃತ್ ಭಯನಾಶನ ಅಂತ ಹೇಳಿದೆ. ಅಂದ್ರೆ ಭಯವನ್ನು ನಮ್ಮನ್ನು ನಮ್ಮಲ್ಲಿ ಉಂಟು ಮಾಡ್ತಾನೆ, ಆ ಭಯವನ್ನು ಅವನೇ ನಶಿಸುತ್ತಾನೆ. ಯಾಕಂದ್ರೆ ಅವನೇ ನಮ್ಮ ಎಲ್ಲ ನಾಟಕಕ್ಕೂ ಸೂತ್ರಧಾರಿ. ಆ ರೀತಿಯಲ್ಲಿ ಯಾಕೆ ಮಾಡ್ತಾನೆ ಅಂದ್ರೆ, ನಮಗೆ ಇಲ್ಲದೆ ಹೋದ್ರೆ ಅವನ ಕರುಣಾ ಕಟಾಕ್ಷ ನಮಗೆ ಅನುಭವಕ್ಕೆ ಬರುವುದಿಲ್ಲ. ನಾವು ಎಲ್ಲ ಜೀವನದಲ್ಲಿ ಅದಾಗೆ ಅದು ನಮ್ಮ ಕರ್ಮಾನುಸಾರ ಎಲ್ಲ ಒಳ್ಳೇದೇ ನಡೀತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಯಾವುದೋ ಒಂದು ಭೀತಿಕರವಾದ ಒಂದು ಸನ್ನಿವೇಶ ಬಂದಾಗ, ಆಗ ನಾವು ಅವನೆಡೆ ನಾವು ತಿರುಗಿದಾಗ, ಆ ಸನ್ನಿವೇಶ ಹೊರಟೋದಾಗ ನಮ್ಗನ್ಸುತ್ತೆ, ಓ ಭಗವಾನರು ನಮ್ಮನ್ನು ಕಾಪಾಡಿದರು ಅಂತ ಆಗ ನಮಗೆ ಅನ್ಸುತ್ತೆ. ಅನ್ನಕ್ಕೋಸ್ಕರ ಅವನು ಭಯಕೃತ್ ಕೂಡ, ಭಯನಾಶನ ಕೂಡ. ಆ ಭಯವನ್ನು ಹೇಗೆ ನಾಶ ಮಾಡ್ತಾನೆ ಅಂತ ನಾವು ಈಗ ಅವನ ಪವಾಡಗಳ ಮೂಲಕ ನೋಡೋಣ. ಅದನ್ನು ನಮಗೆ ಓದಿ ತೋರಿಸ್ತಾ ಇರುವುದು ಉಮಾ ಅಶ್ವತ್ ಅವರು. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣ ಮಹರ್ಷಿಗಳ ಪವಾಡಗಳು, ವ್ಯಕ್ತಿಗತ ಅನುಭವಗಳು, ಕೆಲವು ಆತ್ಮೀಯ ಅನುಭವಗಳು, ಅನಾಮಧೇಯ. ಇಲ್ಲಿ ಸಾಧಕರ ನಿಜ ಜೀವನದ ಕೆಲವು ಪವಾಡ ಸದೃಶ ಕಥೆಗಳನ್ನು ಅವರ ಮಾತಿನಲ್ಲಿಯೇ ಹೇಳಲಾಗಿದೆ. ಲೇಖಕರಿಗೆ ಈ ಮೊದಲು ಸಾಧಕರು ಹೇಳಿದಂತೆಯೇ ಅವುಗಳನ್ನು ನಿರೂಪಿಸಲಾಗಿದೆ. ನಾಟಕೀಯ ಘಟನೆಯಂತೆ ಸ್ಫೂರ್ತಿದಾಯಕವಾದ ಅನುಭವಗಳನ್ನು ಇಲ್ಲಿ ಪುನಃ ವಿವರಿಸಲಾಗಿದೆ. ಅವುಗಳಿಂದ ವಿಶ್ವದ ಎಲ್ಲೆಡೆಗಳಿಂದ ಜನರನ್ನು ಆಕರ್ಷಿಸುತ್ತಿರುವ ರಹಸ್ಯವೂ ಅದ್ಭುತವೂ ಆದರೂ ಅತ್ಯಂತ ಸರಳವಾದ ರೀತಿಯಲ್ಲಿ ನಡೆಯುವ ಅವರ ಶಕ್ತಿಯ ಸ್ವರೂಪದ ಒಂದು ಸ್ಪಷ್ಟ ಚಿತ್ರ ಗೋಚರಿಸಬಹುದು. ಆಶ್ರಮದಲ್ಲಿ ಒಮ್ಮೆ ಒಬ್ಬ ಜರ್ಮನ್ ಹುಡುಗಿಯ ಭೇಟಿ ಲೇಖಕರಿಗೆ ಆಯಿತು. ಅದು ಆಕೆಯ ಪ್ರಥಮ ಭೇಟಿಯೇ ಎಂದು ಲೇಖಕ ಕೇಳಿದ. ಹೌದು ಎಂದು ಆಕೆ ಉತ್ತರಿಸಿದಾಗ, ಇಲ್ಲಿಗೆ ಹೀಗೆ ನೀನು ಬರಲು ಕಾರಣವೇನು ಎಂದು ಕೇಳುವಂತಾಯಿತು. ಅವಳ ಉತ್ತರ ಇದು, ನೋಡಿ ಅದು ಹೀಗಾಯಿತು. ಒಂದು ದಿನ ನನ್ನ ಗೆಳತಿಯ ಮನೆಗೆ ಹೋದೆ. ಅವಳ ಮೇಜಿನ ಮೇಲಿದ್ದ ಒಂದು ಭಾವಚಿತ್ರದಿಂದ ಇದ್ದಕ್ಕಿದ್ದಂತೆ ಆಕರ್ಷಿತಳಾದೆ. ನೋಡುತ್ತಿದ್ದಂತೆಯೇ ಅದು ನನ್ನನ್ನು ಹಿಡಿದು ನಿಲ್ಲಿಸಿಬಿಟ್ಟಿತು. ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಾಧ್ಯವಾಗಲೇ ಇಲ್ಲ. ಆ ಭಾವಚಿತ್ರದ ವ್ಯಕ್ತಿ ಯಾರು ಎಂಬುದು ನನಗೆ ತಿಳಿದಿರಲಿಲ್ಲ. ಆದರೆ ದಿಟ್ಟಿಸಿ ನೋಡುತ್ತಿದ್ದಂತೆಯೇ ಒಂದು ವಿಚಿತ್ರವಾದ ಶಕ್ತಿ ನನ್ನನ್ನು ಆವರಿಸುವಂತಾಯಿತು. ಇಕ್ಕಟ ಆನಂದದ ತುಂತುರುಗಳು ದೇಹದಾದ್ಯಂತ ತುಂಬಿ ಹೋದವು. ಕೂದಲು ನಿಮಿರಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿ ಹರಿದವು. ಇವೆಲ್ಲ ನನಗೆ ತೀರಾ ಹೆಚ್ಚು ಆದುದರಿಂದ ಏದುಸರು ಬಿಡುತ್ತಾ ನನ್ನ ಗೆಳತಿಯನ್ನು ಕೇಳಿದೆ, ಯಾರು ಇವರು? ಯಾಕೆ ನನಗೆ ಹೀಗೆಲ್ಲ ಆಗುತ್ತಿದೆ? ನನ್ನ ಸ್ಥಿತಿಯನ್ನು ಕಂಡು ಅವಳಿಗೆ ಏನೇನೋ ಅಚ್ಚರಿ ಎನಿಸಲಿಲ್ಲ. ಇಂಥ ವಿಷಯಗಳೆಲ್ಲ ಅವಳಿಗೆ ಚೆನ್ನಾಗಿ ಅರಿವಿತ್ತು. ಸಮಾಧಾನದಿಂದಲೇ ಆಕೆ ಹೇಳಿದಳು, ಓ ಹಾಗಾದರೆ ಇವರು ತಿಳಿದಿಲ್ಲವೇ ನಿನಗೆ? ಆದರೆ ಅದರಿಂದ ಏನು, ಅವರು ಇಂಡಿಯಾದ ಮಹಾ ಋಷಿ ಭಗವಾನ್ ರಮಣ ಮಹರ್ಷಿ. ಈಗ ನಿನಗೆ ಆದದು ಅವರ ಶಕ್ತಿ ನಿನ್ನ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬುದರ ಸ್ಪಷ್ಟ ಕುರುಹು. ಅವರು ತಮ್ಮತ್ತ ನಿಮ್ಮನ್ನು ಸೆಳೆಯುತ್ತಿದ್ದಾರೆ. ಅನಂತರ ಈಗಾಗಲೇ ಈ ಸ್ಥಳಕ್ಕೆ ಭೇಟಿ ಇಟ್ಟಿದ್ದ ನನ್ನ ಗೆಳತಿ ಇಲ್ಲಿಗೆ ಬರಲು ನನಗೆ ಮಾರ್ಗದರ್ಶನ ಮಾಡಿದಳು. ಅರುಣಾಚಲದ ಒಂದು ಗವಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಆಸ್ಟ್ರೇಲಿಯನ್ ಮಹಿಳೆ ಹೇಳಿದ ಕತೆ ಮುಂದಿನದು. ಒಂದು ಸಂಜೆ ನಾನೊಬ್ಬಳೇ ನನ್ನ ಮನೆಯ ಬಾಗಿಲ ಹೊರಗಿನ ದೃಶ್ಯಗಳನ್ನು ಶಾಂತವಾಗಿ ನೋಡುತ್ತಾ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದೆ. ಆಗ ಇದ್ದಕ್ಕಿದ್ದಂತೆಯೇ ತೆರೆದ ಬಾಗಿಲ ಬಳಿ ಒಬ್ಬರು ಬಂದು ನಿಂತರು. ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಕೈಯಲ್ಲಿ ಒಂದು ಊರುಗೋಲು ಹಿಡಿದಿದ್ದರು. ಅವರ ಕಂದು ಬಣ್ಣದ ಶರೀರದಿಂದ ಏಷ್ಯಾದ ಯಾರೋ ಒಬ್ಬರಿರಬಹುದು ಎಂದು ಊಹಿಸಿದೆ. ಆದರೆ ಅತ್ಯಂತ ವಿಶಿಷ್ಟವಾದ ಅಂಶವೆಂದರೆ ಸೊಂಟದಲ್ಲಿ ಕೌಪೀನವೊಂದನ್ನು ಬಿಟ್ಟು ಅವರು ಮನೆಯಲ್ಲಿ ಏನನ್ನೂ ಧರಿಸಿರಲಿಲ್ಲ. ಅವರು ನನ್ನನ್ನು ನೋಡುತ್ತಿದ್ದ ರೀತಿಯೇ ಏನೋ ವಿಶಿಷ್ಟವಾಗಿತ್ತು. ನಾನು ಅಚ್ಚರಿಯಿಂದ ಅವರಂದೇ ನೋಡುತ್ತಿರುವಾಗ ನನ್ನ ಕಣ್ಣ ಮುಂದೆಯೇ ಆ ಸ್ವರೂಪ ಮಾಯವಾಗಿಬಿಟ್ಟಿತು. ಈ ವಿಚಿತ್ರ ದರ್ಶನದ ರಹಸ್ಯ ಒಂದು ದಿನವೇ ಬಯಲಾಯಿತು. ನನ್ನ ಗೆಳತಿಯೊಬ್ಬಳು ನನಗಾಗಿ ಪುಸ್ತಕವೊಂದನ್ನು ತಂದಿದ್ದಳು. ಅದನ್ನು ತೆರೆಯುತ್ತಿದ್ದಂತೆಯೇ ನಾನು ಕಂಡ ವ್ಯಕ್ತಿಯ ಅದೇ ಭಂಗಿಯ ಚಿತ್ರವನ್ನು ಅದರ ಒಂದು ಪುಟದಲ್ಲಿ ಕಂಡಾಗ ನನಗೆ ಎಂತಹ ಅಚ್ಚರಿ ಎಂದರೆ, ಅವರನ್ನು ತಿಳಿಯುವ ಮೊದಲೇ ಅವರ ದರ್ಶನವನ್ನಿತ್ತಿದ್ದರು. ಅವರ ಬಗ್ಗೆ ಓದಿ ತಿಳಿದ ಮೇಲೆ ಆ ಸ್ಥಳಕ್ಕೆ ಬರಲೇಬೇಕೆಂದು ಸಹಜವಾಗಿಯೇ ಪ್ರೇರಣೆಯಾಯಿತು. ಕಡೆಯ ಕತೆ ಆಶ್ರಮಕ್ಕೆ ಮೊದಲ ಬಾರಿ ಭೇಟಿ ಇತ್ತಿದ್ದ ಒಬ್ಬ ಮಧ್ಯ ವಯಸ್ಸಿನ ಭಾರತೀಯರದ್ದು. ಅವರ ಕತೆ ಸ್ವಲ್ಪ ವಿಶಿಷ್ಟವಾದದ್ದು, ಏಕೆಂದರೆ ಅವರು ಪ್ರಸಿದ್ಧ ಸಂತಗಳ ಭಕ್ತರು.
ಭಗವಾನರಿಗೆ ಭಗವಾನರಿಂದಂತೂ ಅವರು ಆಕರ್ಷಿತರಾಗಿರಲಿಲ್ಲ. ಈಗಾದರೂ ಭಗವಾನರು ಅವರನ್ನು ಕರೆದರು. ಈ ಸರಳವಾದ ಮಾತುಗಳಲ್ಲಿ ಅವರು ತಮ್ಮ ಕತೆ ನಿರೂಪಿಸಿದರು. ಒಂದು ರಾತ್ರಿ ಕನಸಿನಲ್ಲಿ ಭಗವಾನರು ನನಗೆ ಕಾಣಿಸಿಕೊಂಡರು. ಒಂದು ಕೈಯಿಂದ ನನ್ನ ಪ್ರಿಯದತ್ತ ನಿರ್ದೇಶಿಸಿದರು, ಮತ್ತೊಂದು ಕೈಯಿಂದ ಸೊನ್ನೆ ಮಾಡಿ ನನ್ನ ಬಳಿ ಬಾ ಎಂದರು. ಹೀಗಾಗಿ ನೀವು ನನ್ನನ್ನು ಇಲ್ಲಿ ಕಾಣುತ್ತಿದ್ದೀರಿ. ನಮೋ ರಮಣ. ನಮೋ ರಮಣ. ಈಗ ನಮ್ಮ ಧಾರಾವಾಹಿಯಾದ ರಮಣ ಹೊಳೆಯಿಂದ ಕೆಲವು ಚಿತ್ರಗಳನ್ನು ಈ ರೇವತಿ ಶಂಕರ್ ಅವರು ಪ್ರಸ್ತುತ ಮಾಡ್ತಾರೆ. ಅದರಲ್ಲಿ ಪಾಲ್ ಬ್ರಂಟನ್ ಅವರ ಅನುಭವಗಳು ಚಿತ್ರೀಕರವಾಗಿದೆ. ಇದರ ಬಗ್ಗೆ ನಮಗೆ ಹೆಚ್ಚು ತಿಳುವಳಿಕೆಯನ್ನು ಉಜ್ವಲ್ ಜಗದೀಶ್ ನೀಡಿ ತದನಂತರ ಈ ಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಈ ಭಾನುವಾರದ ಸತ್ಸಂಗದಲ್ಲಿ ನಾವು ರಮಣ ಹೊಳೆ ಧಾರಾವಾಹಿ ಮೂಲಕ ರಮಣರ ಜೀವನ ಚರಿತ್ರೆಯನ್ನು ಮೆಲುಕು ಹಾಕುತ್ತಾ ರಮಣರ ಬಳಿಗೆ ಹೇಗೆ ಅನೇಕ ಜನ ಭಕ್ತರು ಜ್ಞಾನ ಪಿಪಾಸುಗಳು ಬಂದು ಅವರಲ್ಲಿ ಶರಣಾಗಿ ಜ್ಞಾನವನ್ನು ಆನಂದವನ್ನು ಪ್ರೀತಿಯನ್ನು ಪಡೆದು ಹೇಗೆ ಆತ್ಮದ ಸಾಗರದಲ್ಲಿ ಹೇಗೆ ಆನಂದದಿಂದ ತೇಲುತ್ತಾ ಇದ್ರು ಅನ್ನೋ ಅನೇಕ ದೃಶ್ಯಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಪಾಲ್ ಬ್ರೆಂಟನ್ ಅವರ ಕಥೆಯನ್ನು ಓದಿದಾಗ ಒಂದು ಬಹಳ ಇಷ್ಟವಾದ ಒಂದು ಸಂಗತಿ, ಅವರು ಪಾಲ್ ಬ್ರೆಂಟನ್ ಅವರು ನಿಮಗೆಲ್ಲ ಗೊತ್ತು, ಅವರು ಲಂಡನ್ನಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರು ಸತ್ಯದ ಶೋಧನೆಯನ್ನು ಮಾಡ್ತಾ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಭಾರತದಾದ್ಯಂತ ಎಲ್ಲ ಕಡೆ ಅವರು ಓಡಾಡಿ ಈಗ ಆ ವೇದ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವ ಜ್ಞಾನಿಗಳು ಋಷಿಗಳು ಈಗಲೂ ಭಾರತದಲ್ಲಿ ಇದ್ದಾರಾ, ಅವ್ರನ್ನ ನಾನು ನೋಡಿ ಅವರ ಭೇಟಿ ಆಗ್ಬೇಕಲ್ಲ, ಅವರಲ್ಲಿ ಶರಣಾಗಿ ನಾನು ಸತ್ಯವನ್ನ ತಿಳಿಬೇಕಲ್ಲ ಅಂತ ಉತ್ಸುಕತೆಯಿಂದ ಆಸೆಯಿಂದ ತೀವ್ರವಾದ ಆಸೆಯಿಂದ ಅವರು ಭಾರತಕ್ಕೆ ಬಂದು ಭಾರತಾದ್ಯಂತ ಎಲ್ಲ ಕಡೆ ಅವರು ಹುಡುಕ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆ ಅವರು ಸಂಚಾರವನ್ನ ಮಾಡ್ತಾರೆ. ಆದ್ರೂ ಅವರಿಗೆ ಮನಸ್ಸಿಗೆ ತೃಪ್ತಿ ಆಗುವಂತಹ ಒಬ್ಬ ಜ್ಞಾನಿಗಳ ಒಬ್ಬ ಗುರುಗಳ ದರ್ಶನ ಆಗೋದಿಲ್ಲ. ಆಗ ಒಮ್ಮೆ ಅವ್ರಿಗೆ ಕಾಂಚಿ ಶಂಕರಾಚಾರ್ಯರ ಭೇಟಿ ಆಗುತ್ತೆ. ಕಾಂಚಿ ಶಂಕರಾಚಾರ್ಯರ ಭೇಟಿಯಾದಾಗ ಅವ್ರ ಹತ್ರ ಇಂಟರ್ವ್ಯೂ ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕೇಳಿ ಪರ್ಮಿಷನ್ನ ತೆಗೆದುಕೊಂಡು ಆ ಕಾಂಚಿ ಶಂಕರಾಚಾರ್ಯರ ಹತ್ರ ಹೋಗಿ ಮಾತಾಡಿದಾಗ, ಸ್ವಾಮಿಗಳೇ ನಾನು ಲಂಡನ್ ಇಂದ ಭಾರತಕ್ಕೆ ಬಂದಿದ್ದೇನೆ, ನಿಜವಾದ ಋಷಿಗಳು ಗುರುಗಳು ಇಲ್ಲಿ ಈ ಭಾರತದಲ್ಲಿ ಇದ್ದಾರಾ, ಇದ್ದರೆ ನಾನು ಅವ್ರನ್ನ ಭೇಟಿ ಮಾಡ್ಬೋದಾ ಅಂತ ಕಾಂಚಿ ಶಂಕರಾಚಾರ್ಯನ ಕೇಳಿದಾಗ ಕಾಂಚಿ ಶಂಕರಾಚಾರ್ಯ ಹೇಳ್ತಾರೆ, ನನಗೊತ್ತು ಭಾರತದಲ್ಲಿ ಈಗ ನನ್ನ ಅರಿವಿನ ಪ್ರಕಾರ ಇಬ್ಬರು ಮಹಾಜ್ಞಾನಿಗಳಿದ್ದಾರೆ. ಒಬ್ಬ ಜ್ಞಾನಿಗಳು ಮಹಾಗುರುಗಳು ಅವರು ಹಿಮಾಲಯದ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ಇದ್ದಾರೆ, ಅವರನ್ನ ಭೇಟಿ ಆಗೋದು ಬಹಳ ಕಷ್ಟ. ಅದು ನೀನು ಒಬ್ಬ ಬೇರೆ ದೇಶದಿಂದ ಬಂದಿದ್ಯಾ ಅಂತ ಹೇಳಿದ್ರೆ ನಿನಗಂತೂ ಅವರು ಭೇಟಿ ಮಾಡೋಕೆ ಅವಕಾಶವೇ ಸಿಗೋದಿಲ್ಲ. ಆದ್ರೆ ಚಿಂತೆ ಮಾಡಬೇಡ, ಇನ್ನೊಬ್ರು ಇದ್ದಾರೆ ದಕ್ಷಿಣ ಭಾರತದಲ್ಲೇ, ಇನ್ನೊಬ್ರು ಮಹಾಜ್ಞಾನಿಗಳಿದ್ದಾರೆ ಅರುಣಾಚಲ ತಿರುವಣ್ಣಾಮಲೈ ಎನ್ನುವ ಪುಣ್ಯಕ್ಷೇತ್ರದಲ್ಲಿ ಅರುಣಾಚಲ ಬೆಟ್ಟವಿದೆ. ಆ ಅರುಣಾಚಲ ಬೆಟ್ಟದ ಅಡಿಯಲ್ಲೇ ಒಬ್ರು ಮಹಾಜ್ಞಾನಿಗಳಿದ್ದಾರೆ, ಅವರ ಹೆಸರು ಭಗವಾನ್ ಶ್ರೀ ರಮಣ ಮಹರ್ಷಿ ಅಂತ. ಅವರ ಬಳಿ ಎಲ್ಲರಿಗೂ ಅವಕಾಶವಿದೆ, ಅವರನ್ನ ಭೇಟಿ ಆಗೋದಕ್ಕೆ ಎಲ್ಲರೂ ಹೋಗ್ಬೋದು, ಚಿಕ್ಕ ಮಕ್ಕಳು ಹೋಗ್ಬೋದು, ದೊಡ್ಡವರು ಹೋಗ್ಬೋದು, ಬೇರೆ ದೇಶದಿಂದ ಬಂದವರು ಹೋಗ್ಬೋದು, ಭಾರತೀಯರು ಹೋಗ್ಬೋದು, ಬರೀ ಮನುಷ್ಯರೇ ಅಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ಆ ಭಗವಾನರ ಸನ್ನಿಧಿಯಲ್ಲಿ ಆನಂದದಿಂದ ತೇಲಾಡುತ್ತವೆ, ನೀವು ಹೋಗಿ ನೋಡಬಹುದು ಅಂತ ಪಾಲ್ ಬ್ರಿಂಟನ್ ಅವ್ರಿಗೆ ಹೇಳ್ತಾರೆ. ಅದಾದ ನಂತರ ಅನೇಕ ಇನ್ಸಿಡೆಂಟ್ಗಳೆಲ್ಲ ನಡೆದು, ಅನೇಕ ಘಟನೆಗಳೆಲ್ಲ ನಡೆದು, ಕೊನೆಗೆ ಪಾಲ್ ಬ್ರಿಂಟನ್ ಅವರು ಭಗವಾನ್ ರಮಣರ ಹತ್ರ ಬರ್ತಾರೆ. ಭಗವಾನ್ ರಮಣರ ಹತ್ರ ಬಂದಾಗ ಈ ಸತ್ಯವನ್ನೇ ಅವ್ರು ತಿಳಿತಾರೆ, ಭಗವಾನರ ಸನ್ನಿಧಿಯಲ್ಲಿ ಎಲ್ಲರಿಗೂ ಇರುವ ಅವಕಾಶ,
ಆ ಭಗವಾನ್ ಸದಾ ಅಲ್ಲೇ ನೆಲೆಸಿರ್ತಾರೆ. ಹೇಗೆ ನಮ್ಮ ಆತ್ಮ ಸದಾ ಬೆಳಗ್ತಾ ಇದೆಯೋ, ಬೇರೆ ಎಲ್ಲ ಯೋಚನೆ ಬಂದು ಹೋಗ್ಬೋದು, ಬೇರೆ ಎಲ್ಲ ಘಟನೆಗಳು ಬಂದು ಹೋಗ್ಬೋದು, ಆದ್ರೆ ಈ ಆತ್ಮ ಮಾತ್ರ ಅರುಣಾಚಲನಂತೆ ಹೇಗೆ ಸದಾ ನಮ್ಮಲ್ಲಿ ಸ್ಫುರಿಸ್ತಾ ಇದೆಯೋ, ಅದೇ ರೀತಿ ಭಗವಾನರ ಸನ್ನಿಧಿಯಲ್ಲಿ ಭಗವಾನ್ ಸದಾ ಸ್ಫುರಿಸ್ತಾ ಇದ್ರು, ಸದಾ ಬೆಳಗ್ತಾ ಇದ್ರು. ಅವರ ಸನ್ನಿಧಿಯಲ್ಲಿ ಚಿಕ್ಕ ಮಕ್ಕಳು ಬಂದು ಆಟ ಆಡ್ತಾ ಇದ್ರು. ಅದೇ ರೀತಿ ಒಬ್ಳು ದೋಸೆ ಅಜ್ಜಿನೂ ಕೂಡ ಬಂದು ನಾನು ಭಗವಾನರಿಗೆ ಹಳೇ ಕಾಲದಿಂದ ಅವರು ಬೆಟ್ಟದ ಮೇಲಿದ್ದಾಗ್ಲಿಂದ ನಾನು ಅವ್ರಿಗೆ ಊಟವನ್ನ ತಂದ್ಕೊಡ್ತಾ ಇದ್ದೀನಿ, ನಾನೇ ನನ್ನ ಕೈಯಾರೆ ಅವ್ರಿಗೆ ದೋಸೆಯನ್ನ ಕೊಡ್ಬೇಕು, ಹೋಗಿ ಹೋಗಿ ನೀವೆಲ್ಲ ಈಗ ಬಂದವರು ಅಂತ ಹೇಳಿ ಅಲ್ಲಿದ್ದ ಭಕ್ತರೆಲ್ಲ ಪಕ್ಕಕ್ಕೆ ಸರಿಸಿ ಭಗವಾನರು ಓಹೋ ಆ ಅಜ್ಜಿನ ಕರೆಸಿ ಅಂತ ಹೇಳಿ ಅಜ್ಜಿನ ಹತ್ರ ಕರೆದು ಅವ್ರಿಗೆ ಕುಶಲ ಕ್ಷೇಮವನ್ನ ಕೇಳಿ ಓಹೋ ಅಜ್ಜಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಎಲ್ಲ ಪ್ರೀತಿಯಿಂದ ಮಾತಾಡಿಸಿ ಅವರ ಸನ್ನಿಧಿಯಲ್ಲಿ ಆ ಅಜ್ಜಿ ತಮ್ಮ ಎಲ್ಲ ಕಷ್ಟವನ್ನ ಮರೆತು ಅವರ ದೋಸೆ ಅದ್ ಬೆಂದೂ ಇರ್ಲಿಲ್ಲ, ಆದ್ರೂ ಭಗವಾನ್ ರಮಣರು ಅದನ್ನ ಅಮೃತದಂತೆ ಸವಿದು ಅದನ್ನ ಪ್ರಸಾದವಾಗಿ ಅವರ ಭಕ್ತರಿಗೆ ನೀಡ್ತಾರೆ. ಅದೇ ರೀತಿ ಅವರ ಸನ್ನಿಧಿಗೆ ಯಾವುದೇ ಕಷ್ಟವನ್ನ ಹೇಳ್ಕೊಂಡ್ಬಂದ್ರು ಭಗವಾನ್ ರಮಣರು ಇದೆಲ್ಲ ಯಾತಕ್ಕೆ ಕಷ್ಟ ಅಂತ ಅನ್ಕೊಳ್ತೀರಾ, ಇದೆಲ್ಲ ಬಂದು ಹೋಗೋದು ಅಂತ ವೇದಾಂತವನ್ನ ಅವರ ಹತ್ರ ಹೇಳ್ತಾರಲ್ಲ, ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಧೈರ್ಯವನ್ನ ನೀಡಿ ಯಾವಾಗ ಭಕ್ತರು ಪಕ್ವವಾಗಿರ್ತಾರೋ ಆಗ ಅವರಿಗೆ ನೋಡಿ ಈ ಆತ್ಮ ಅನ್ನೋದಿದೆಯಲ್ಲ, ಈ ಆತ್ಮ ಯಾವುದು, ಈ ಆತ್ಮವೇ ನೀರು, ಈ ದೇಹ ನೀನಲ್ಲ, ಈ ಆಗಾಗ ಬದಲಾಗುವ ಮನಸ್ಸು ನೀನಲ್ಲ, ಈ ಯೋಚನೆಗಳು ನೀನಲ್ಲ, ಈ ಬುದ್ಧಿ ನೀನಲ್ಲ, ಇದೆಲ್ಲ ನೀನಲ್ಲ ಅಂತ ಅದೆಲ್ಲ ಬದಿಗಿಟ್ಟಾಗ ಯಾವುದು ಉಳಿಯುತ್ತೆ, ಯಾವುದು ಒಂದು ಶಕ್ತಿ ಸದಾ ನಿಮ್ಮಲ್ಲಿ ಬೆಳಗುತ್ತೆ, ಅದೇ ನೀವು, ಅದೇ ನಿಮ್ಮ ನಿಜಸ್ವರೂಪ, ಅದನ್ನ ತಿಳಿಯಿರಿ, ಅದನ್ನ ಆತ್ಮ ವಿಚಾರದ ಮೂಲಕ ಮತ್ತೆ ಮತ್ತೆ ಪ್ರಶ್ನಿಸಿಕೊಂಡು ಆ ಆತ್ಮದ ನೆಲೆಯಲ್ಲೇ ನೆಲೆಸಿ ಅಂತ ಉಪದೇಶವನ್ನ ಮಾಡಿ ಆ ಆತ್ಮದ ಆನಂದದ ಒಂದು ಅನುಭವವನ್ನ ತನ್ನ ಭಕ್ತರಿಗೆ ನೀಡ್ತಾರೆ. ಅದೇ ರೀತಿ ಈ ಅನುಭವವನ್ನ ಪಾಲ್ ಬ್ರಿಂಟನ್ ಅವರಿಗೆ ನೀಡ್ತಾರೆ. ಆಗ ಪಾಲ್ ಬ್ರಿಂಟನ್ ಅನ್ಸುತ್ತೆ, ಓ ಈ ಆತ್ಮ ಜ್ಞಾನ ಅಂತ ಹೇಳಿದ್ರೆ, ಈ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚವೆಲ್ಲವನ್ನ ತಿರಸ್ಕರಿಸಿ ಒಂದು ಕಾಡಿಗೆ ಹೋಗಿ ಆತ್ಮ ಜ್ಞಾನವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಈ ಆತ್ಮ ಜ್ಞಾನದ ಅರ್ಥ. ಆತ್ಮ ಜ್ಞಾನ ಅಂತ ಹೇಳಿದ್ರೆ ಎಲ್ಲರಿಗೂ ಯಾವ ಕಂಡೀಷನ್ ಇಲ್ಲದೆ, ಯಾವ ಒಂದು ಲಿಮಿಟೇಷನ್, ಯಾವ ಒಂದು ಬದ್ಧತೆಯೂ ಇಲ್ಲದೆ ಎಲ್ಲರಿಗೂ ಪ್ರೀತಿಯನ್ನ ಹರಡುವುದೇ ಆತ್ಮಜ್ಞಾನ. ಈ ಪ್ರೀತಿಯ ಒಂದು ಹೊಳೆ ಹರಿಯುವುದನ್ನ ನಾನು ಭಗವಾನರ ಸನ್ನಿಧಿಯಲ್ಲಿ ಕಂಡಿದ್ದೇನೆ. ಇದೇ ಆತ್ಮಜ್ಞಾನದ ನಿಜವಾದ ಅರ್ಥ, ಇದೇ ಸತ್ಯ, ಇದೇ ನಿತ್ಯ, ಇದೇ ಆನಂದದ ಹೊಳೆ ಅಂತ ಪಾಲ್ ಬ್ರಿಂಟನ್ ಅವರು ಅರ್ಥ ಮಾಡಿಕೊಂಡ್ರು. ಆ ಒಂದು ದೃಶ್ಯವನ್ನ ಇದೀಗ ರಮಣ ಹೊಳೆ ಧಾರಾವಾಹಿಯ ಒಂದು ಘಟನೆ ಮೂಲಕ ನೋಡೋಣ. ಓಂ ನಮೋ ಭಗವತೇ ಶ್ರೀರಮಣಾಯ. ತನ್ನ ಕೈಯಾರೆ ನನಗ್ ಕೊಟ್ರೇನೆ ತೃಪ್ತಿ.
ಯಾರು? ರಕ್ತ ಮಾಂಸ ಮೂಳೆಗಳಿಂದ ತುಂಬಿದ ಈ ದೇಹವೇ ನಾನೇ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಮನಸ್ಸು ನಾನೇ? ಅಥವಾ ಸರಿ ತಪ್ಪುಗಳನ್ನು ಗ್ರಹಿಸುವ ಬುದ್ಧಿಯು ನಾನೇ? ನಾನು ಯಾರು, ನಾನು ಯಾರು ಎಂಬ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿಕೊ. ನಿನ್ನ ಇಡೀ ವ್ಯಕ್ತಿತ್ವವನ್ನ ಪರಿಶೀಲಿಸಿಕೊ. ನಾನು ಎಂಬ ಚಿಂತೆ ಎಲ್ಲಿಂದ ಮೊದಲಾಗುತ್ತದೆ ಎಂಬುದನ್ನು ಹುಡುಕು. ಧ್ಯಾನವನ್ನು ಮುಂದುವರೆಸು. ಮನಸ್ಸು ಎಲ್ಲ ನಾಮರೂಪಗಳನ್ನು ಧ್ವಂಸ ಮಾಡಿ ಅಂತರ್ಮುಖಿಯಾಗಲಿ, ಅಂತರ್ಮುಖಿಯಾಗಲಿ. ನಿನ್ನ ಆಲೋಚನೆಗಳು ಮೌನವಾಗಲಿ. ಅಂತಿಮ ಗುರಿಯನ್ನು ನೀನು ಮುಟ್ಟುವೆ, ಅಂತಿಮ ಗುರಿಯನ್ನು ಮುಟ್ಟುವೆ. ಸತ್ಯದ ಸಾಕ್ಷಾತ್ಕಾರವೆಂದರೆ ಸಮಸ್ತವನ್ನು ಪ್ರೀತಿಸುವ ಸದ್ಭಾವ ಎಂಬ ತತ್ವವನ್ನು ಅರಿಯುತ್ತಿದ್ದೇನೆ. ಸರ್ಚಿನ್ ಸೀಕ್ರೆಟ್ ಇಂಡಿಯಾ ಪುಸ್ತಕದ ಮೂಲಕ ವಿವರಿಸಿದ್ದಾರೆ. ಈ ಗ್ರಂಥ ಅನೇಕ ಪಾಶ್ಚಾತ್ಯರು ರಮಣರ ಬಳಿಗೆ ದೃಷ್ಟಿ ಹರಿಸುವಂತಾಯಿತು, ರಮಣಾಶ್ರಮಕ್ಕೆ ಬರುವಂತಾಯಿತು. ಪಾಲ್ ಬ್ರಂಟನ್ ಅವರಿಗೆ ರಮಣ ಮಹರ್ಷಿ ಹೇಳ್ಕೊಟ್ಟಿದ್ದ, ಸ್ಪಷ್ಟವಾಗಿ ತಿಳಿವಾಗಿ ಹೇಳ್ಕೊಟ್ಟಿದ್ದ ಆತ್ಮ ವಿಚಾರದನ್ನು, ಆ ಆತ್ಮ ವಿಚಾರವನ್ನು ನಾವು ಕೂಡ ಅಭ್ಯಾಸ ಮಾಡೋಣ. ನಾವು ನಮ್ಮ ಸಹಜವಾದ ಆತ್ಮ ನೆಲೆಯನ್ನು ಪಡೆದು ಮತ್ತೆ ಪಡೆದು ಕಳೆದಿದ್ದೇ ಎನ್ನುವ ಭ್ರಮೆಯಲ್ಲಿ ಇರುವ ನಾವು ಅದನ್ನು ಮತ್ತೆ ಪಡೆದು ಆ ನೆಲೆಯಲ್ಲೇ ನಿಂತು ಅಲ್ಲೇ ಸ್ಥಿರವಾಗಿ ಇರಬೇಕು ಅಂತ ರಮಣರ ಅಪಾರವಾದ ಕರುಣೆಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಂದಿನ ಆತ್ಮ ವಿಚಾರದ ಅಭ್ಯಾಸವನ್ನು ತೊಡಗೋಣ. ಇದನ್ನು ನಮಗೆ ಇವತ್ತು ನಡೆಸ್ಕೊಡ್ತಾ ಇರೋದು ದಿಲೀಪ್ ಸಿಂಹ ಅವರು. ಭಕ್ತಾಭೀಷ್ಟವರ ಭಯಪ್ರದ
ಕೌಪೀನ ಮಾತೃಜ್ವಲಂ ಸ್ವಾತ್ಮಾನಂದರಸಾನುಭೂತಿವಿವಶಂ ಸಾಕ್ಷಾತ್ಕಾರ ಒಂದೇ ಆಗಿದೆ. ಇಲ್ಲಿ ನಮ್ಮ ಹಲವು ಗೊಂದಲಗಳನ್ನ ಭಗವಾನರು ಪರಿಹರಿಸ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ನಾವು ಯಾವಾಗ್ಲೂ ಯಾವುದೇ ಆಧ್ಯಾತ್ಮಿಕ ಸಾಧನೆಗೆ ಸಾಧನೆ ಅಂತ ಹೇಳಿದ ಮೇಲೆ ಏನಾದ್ರು ನಿಶ್ಚಯವನ್ನ ಮಾಡಿಕೊಂಡೇ ಆಧ್ಯಾತ್ಮಿಕಕ್ಕೂ ಬಂದಿರುತ್ತೆ. ಹಾಗಾಗಿ ಭಕ್ತರಲ್ಲಿ ಆದ್ರೆ ಯಾವುದೇ ವಿಚಾರವನ್ನು ಯಾತಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಸಾಕ್ಷಾತ್ಕಾರಕ್ಕೋಸ್ಕರ, ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವು ಮೂಡುವುದಕ್ಕೋಸ್ಕರ. ಈಗ ನಮಗೆ ನಮ್ಮ ಸ್ವರೂಪದ ಅರಿವಿಲ್ಲವೇ ಅಂದ್ರೆ ನಮ್ಮ ದೃಢವಾಗಿ ಇಲ್ಲ. ಕೆಲವೊಮ್ಮೆ ಮನಸ್ಸಿನ ಜೊತೆ, ಕೆಲವಿನ್ನೊಮ್ಮೆ ದೇಹದ ಜೊತೆ, ಕೆಲವಿನ್ನೊಮ್ಮೆ ನಮ್ಮ ವಿಚಾರಧಾರೆಗಳ ಜೊತೆ ಹೀಗೆ ಹರಿದು ಹಂಚಿ ಹೋಗಿದೆ ನಮ್ಮ ನಮ್ಮ ವ್ಯಕ್ತಿತ್ವ, ನಾವು ಯಾರು ಅನ್ನೋದರ ಜೊತೆ ನಾವು ಗುರುತಿಸ್ಕೊಳ್ಳೋದು. ಆದ್ರೆ ಇಲ್ಲಿ ಭಗವಾನರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಇದ್ದೇನೆ ಅನ್ನುವುದ ಅರಿವಿದೆಯಲ್ಲ, ಅದೇ ನಿಜವಾದ ಅರಿವು.
ಅದೇ ನಿಜವಾದ ಸಾಕ್ಷಾತ್ಕಾರ. ಈಗ ನಾನಿದ್ದೇನೆ ಅನ್ನುವುದು ಎಲ್ಲರಿಗೂ ಇರುವಂತದ್ದೇ. ನಾನು ಇಲ್ಲ ಅಂತ ವಾಚಿಸೋನು ಕೂಡ ಇದ್ಕೊಂಡೇ ವಾಚಿಸ್ಬೇಕಾಗಿರೋದ್ರಿಂದ ತನ್ನ ಇರುವಿಕೆಯನ್ನ ಯಾರೂ ಇಲ್ಲಿ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ಶಾರದಾ ಅಕ್ಕ ಹೇಳಿದಾಗೆ ನಮ್ಮ ಸ್ವರೂಪ ಆಗ್ಲೇ ಆತ್ಮಸ್ವರೂಪವೂ ಆಗಿದೆ. ಆದ್ರಿಂದ ನಮ್ಮ ಇರುವಿಕೆ ಆಗಲೇ ನಮ್ಮೆಲ್ಲರಿಗೂ ಸಮನಾಗಿ ಪ್ರಾಪ್ತವಾಗಿದೆ. ಅದನ್ನೇನನ್ನು ಹೊಸದಾಗಿ ಪಡೆಯಬೇಕಾದಂತ ಒಂದು ಉದ್ದೇಶವಿಲ್ಲ, ಒಂದು ಸಾಧನೆ ಖಂಡಿತವಾದ ಅವಶ್ಯಕತೆ ಇಲ್ಲ. ಸಾಧನೆ ಏನಿದ್ದರೂ ಆ ಸಾಕ್ಷಾತ್ಕಾರ ಯಾವುದು, ನಾನಿದ್ದೇನೆ ಅನ್ನುವುದನ್ನು ಮರೆತು ಹೋಗಿ ನಾನು ಗಂಡಾಗಿದ್ದೇನೆ, ನಾನು ಹೆಣ್ಣಾಗಿದ್ದೇನೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ನಾನೊಬ್ಬ ಪಾಪಿಯಾಗಿದ್ದೇನೆ, ನಾನೊಬ್ಬ ಪುಣ್ಯವಂತನಾಗಿದ್ದೇನೆ, ನಾನು ಭಕ್ತನಾಗಿದ್ದೇನೆ ಅನ್ನುವ ಹಲವು ವಿಚಾರದ ಹಲವುದ ವ್ಯಕ್ತಿತ್ವದ ಜೊತೆ ಗುರುತಿಸ್ಕೊಳ್ಳೋದೇನಿದೆ ಅದನ್ನ ನಿವಾರಣೆ ಮಾಡಿಕೊಂಡು ಕೇವಲ ಇರುವಿಕೆಯಲ್ಲೇ ಸಂತುಷ್ಟನಾಗಿ ಆ ಇರುವಿಕೆಯ ಶಾಂತಿಯಲ್ಲೇ ತನ್ನನ್ನು ತಾನು ಗುರುತಿಸ್ಕೊಂಡು ಈ ಏರು ತಗ್ಗುಗಳಿಗೆ ಒಳಪಡದೆ ಇರುವುದಕ್ಕೋಸ್ಕರವಷ್ಟೇ ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡಿ ಯಾವಾಗ ಏರು ತಗ್ಗು ಬರುತ್ತೆ, ಮನಸ್ಸಿನಲ್ಲಿ ಆಲೋಚನೆ ಮೂಲಕ ನಮ್ಗೆ ಏರು ತಗ್ಗುಗಳು ಬರುತ್ತೆ. ನಾನು ಒಳ್ಳೆಯವನಾಗಿದ್ದೇನೆ, ನಾನು ಈಗ ಯಾವುದೋ ಆಲೋಚನೆಯಿಂದ ಹೋಗಿಬಿಟ್ಟೆ ಅಂತ ಈ ಏರು ತಗ್ಗುಗಳ ಜೊತೆ ಗುರುತಿಸ್ಕೊಂತಿರ್ತೇನೆ. ನನ್ನ ಇರುವಿಕೆ ಜೊತೆ ನಾನು ಗುರುತಿಸ್ಕೊಂತಾ ಇರಲ್ಲ. ಅಂತಹ ಏರು ತಗ್ಗುಗಳ ಜೊತೆ ಗುರುತಿಸ್ಕೊಳ್ಳುವುದನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ವಿಚಾರ ಬೇಕು. ನಾನು ಈಗ ಗುರುತಿಸ್ಕೊಂಡಿದ ತಕ್ಷಣ ಈ ಒಂದು ಆಲೋಚನೆ ಜೊತೆ ಗುರುತಿಸ್ಕೊಂಡಿದ ತಕ್ಷಣ ಇದು ಯಾರಿಗ ಆಲೋಚನೆ, ನನಗೆ, ನಾನು ಅಂದ್ರೆ ಯಾರು ಅಂತ ಹೀಗೆ ಪ್ರಶ್ನೆ ಮಾಡಿಕೊಂಡು ಆ ನಾನು ಅಂದ್ರೆ ನಾನು ಕೇವಲ ಇರುವಿಕೆ ಅಂತ ಹೇಳಿ ಮತ್ತೆ ತನ್ನ ಸ್ವರೂಪಕ್ಕೆ ಬಂದು ಕೂರೋದು ಹೇಗಿದೆಯಲ್ಲ, ಇದಕ್ಕೆ ವಿಚಾರ ಬೇಕು. ಈ ರೀತಿ ನಾವು ವಿಚಾರದ ಮೂಲಕ ಬಂದು ನನ್ನ ಇರುವಿಕೆಯಲ್ಲಿ ಕೂತ್ಕೊಂತೇವೋ ಅಥವಾ ಸಂಪೂರ್ಣವಾಗಿ ದೃಢವಾಗಿ ಈಗ ನಾನೀ ದೇಹ ಅನ್ನುವಂತೆ ಸಂಪೂರ್ಣವಾಗಿ ನಾನೀ ದೇಹ ಅನ್ನೋ ಭಾವನೆ ಹೊರಟೋಗಿ ನಾನು ಕೇವಲ ಇರುವಿಕೆ ಅನ್ನುವ ಭಾವನೆಯಿಂದ ಕೂತ್ಕೊಂತೇನೋ, ಎರಡೂ ಒಂದೇ. ಸಹಜವಾಗಿ ನಾನು ಇರುವಿಕೆ ಅಷ್ಟೇ ಅಂತ ಕೂತರೂ ನಾನು ಇರುವಿಕೆನೆ. ವಿಚಾರ ಮಾಡಿ ಆಲೋಚನೆಯಿಂದ ಬಿಡಿಸಿಕೊಂಡು ಬಂದು ಇರುವಿಕೆಯಲ್ಲಿ ಕೂತರು ಆಗಲೂ ನಾನು ಇರುವಿಕೆನೆ. ಆದ್ರಿಂದಲೇ ಭಗವಾನ್ರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿಚಾರ ಮತ್ತು ಸಾಕ್ಷಾತ್ಕಾರ ಒಂದೇ ಆಗಿದೆ. ವಿಚಾರ ಯಾವುದೇ ರೀತಿಯಲ್ಲಿ ಕಡಿಮೆಯಾದಲ್ಲ, ವಿಚಾರವು ಸಾಕ್ಷಾತ್ಕಾರಕ್ಕೆ ಸಮನಾಗಿದೆ. ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ಕರೆದೊಯ್ದು ಅದು ನಮ್ಮನ್ನು ನಿಲ್ಲಿಸುತ್ತೆ. ಆದ್ರಿಂದ ಈ ಆತ್ಮ ವಿಚಾರ ಏನಿದೆ, ಎಲ್ಲಿಯವರೆಗೆ ದ್ವಂದ್ವಗಳು ನಮ್ಮನ್ನ ವಾಸನೆಗಳು ನಮ್ಮನ್ನ ಎಳೆದೊಯ್ತಾ ಇರುತ್ತೋ ಅಲ್ಲಿಯವರೆಗೂ ಈ ವಿಚಾರದ ಬಲವನ್ನ ಇಟ್ಕೊಂಡು ನಮ್ಮ ಸ್ವರೂಪದಲ್ಲಿ ಸಾಕ್ಷಾತ್ಕಾರದಲ್ಲಿ ಕೂರುವುದು ಬಹಳ ಮುಖ್ಯವಾಗುತ್ತೆ. ಅದನ್ನ ಭಗವಾನ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದ ವಿಚಾರ ಮಾಡುವುದು ಹೇಗಪ್ಪ ಅಂದ್ರೆ, ಯಾವಾಗ ನನ್ನ ಇರುವಿಕೆಯಿಂದ ನಾನು ಬಿಟ್ಟು ಬೇರೆ ಯಾವುದ್ರ ಜೊತೆ ಗುರುತಿಸ್ಕೊಂಡ್ಬಿಡ್ತೇನೋ ಅವಾಗೆಲ್ಲವೂ ಇದು ಯಾರಿಗೆ, ನನಗೆ, ನಾನು ಅಂದ್ರೆ ಯಾರು ಅನ್ನುವ ವಿಚಾರದ ಮೂಲಕ ಆ ಇರುವಿಕೆ ಮರಳಿ ಮರಳಿ ಬರಬೇಕಾಗಿದೆ. ಈ ರೀತಿ ಮರಳಿ ಮರಳಿ ಸ್ವರೂಪದಲ್ಲಿ ಬಂದು ನಿಲ್ಲುವುದರಿಂದ ಭಗವಾನ್ರು ಏನ್ ಹೇಳ್ತಾರೆ, ನಮ್ಮೆಲ್ಲ ವಾಸನೆಗಳ ಕ್ಷಯವಾಗಿ ಮನಸ್ಸಿಗೆ ತನ್ನ ಇರುವಿಕೆಯಲ್ಲೇ ನಿಜವಾದ ಆತ್ಮನ ಸಾಕ್ಷಾತ್ಕಾರದಲ್ಲಿಯೇ ನಿಲ್ಲುವಂತಹ ಶಕ್ತಿ ಅದಕ್ಕೆ ಪ್ರಾಪ್ತವಾಗುತ್ತೆ ಭಗವಾನರ ಅನುಗ್ರಹದಿಂದ. ಅಲ್ಲಿಯವರೆಗೆ ಎಡಬಿಡದೆ ನಾವು ವಿಚಾರವನ್ನ ಮಾಡ್ತಾ ಇರಬೇಕು. ಈಗ ಮುಂದಿನ 15 ನಿಮಿಷ ನಮಗೆ ಯಾವ್ದಾದ್ರು ಆಲೋಚನೆ ಎದ್ದಲ್ಲಿ ಅದು ನಮ್ಮನ್ನ ನಮ್ಮ ಇರುವಿಕೆಯಿಂದ ಎಳ್ಕೊಂಡು ಹೋಗ್ತಾ ಇದೆ ಅನ್ನುವುದನ್ನು ಗ್ರಹಿಸಿ ಇದು ಯಾರಿಗೆ ಅಂತ ವಿಚಾರ ಮಾಡಿ ನನಗೆ ಎಂದು ತಿಳಿದು ನಾನು ಎಂದರೆ ಯಾರು ಎಂಬಂತೆ ಈ ನಾನು ಅಂತ ಯಾರನ್ನು ಉದ್ದೇಶಿಸುತ್ತಿದ್ದೇನೆ ಅಂತ ವಿಚಾರ ಮಾಡಿ ಅಥವಾ
ಆ ನಾನುವಿಗೆ ನಿಜವಾದ ಆಧಾರವ ಆ ಇರುವಿಕೆಯಷ್ಟೇ ಭಗವಂತ ಹೇಳ್ತಾ ಇದ್ದಾರೆ. ಆ ನಾನುವಿಗೆ ನಿಜವಾದ ಆಧಾರ ಇರುವಿಕೆ ಅಂತ ಹೇಳಿ ತನ್ನ ಇರುವಿಕೆಯಲ್ಲೇ ಮತ್ತೆ ಬಂದು ನೆಲೆಸುವುದು. ಈ ರೀತಿ ಮುಂದಿನ 15 ನಿಮಿಷ ಭಗವಾನರ ಅನುಗ್ರಹದಿಂದ ನಾವೆಲ್ಲ ಆತ್ಮ ವಿಚಾರವನ್ನ ಮಾಡೋಣ.
ಎಂದಿನಂತೆ ನಾವು ಭಗವಾನರ ಭಗವದ್ಗೀತಾ ಸಾರದ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ. ಇಂದು 13ನೇ ಅಧ್ಯಾಯದ 28ನೇ ಶ್ಲೋಕ ಭಗವಾನರು ನಮಗೆ ಗೀತೆಯಿಂದ ಆಯ್ದು ಹೇಳ್ತಾ ಇದ್ದಾರೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತ ಈಶ್ವರಂ ನ ಹೀನಸ್ಯ ಆತ್ಮಾನಾಂ ಆತ್ಮನಂ ತತೋ ಯಾತಿ ಪರಂ ಗತಿಂ ಅನ್ನುವ ಈ ಶ್ಲೋಕ. ಸಮಂ ಪಶ್ಯನ್ ಹಿ ಸರ್ವತ್ರ, ಯಾರು ಎಲ್ಲವನ್ನು ಸಮನಾಗಿ ನೋಡುತ್ತಾರೋ, ಸಮವಸ್ಥಿತ ಈಶ್ವರಂ, ಸಮವಾಗಿ ಇರುವ ಈಶ್ವರನನ್ನೇ ಎಲ್ಲರಲ್ಲೂ ಸಮನಾಗಿ ಯಾರು ನೋಡ್ತಾರೋ, ನ ಹೀನ್ಯ ತನ್ನನ್ನು ತಾನು ಹೀನಿಸಿಕೊಳ್ಳದೆ, ಆತ್ಮಾನ ಆತ್ಮನಂತದೋ ತನ್ನನ್ನು ತಾನು ಆತ್ಮನಿಂದ ಆತ್ಮನನ್ನು ನಿಂದಿಸಿಕೊಳ್ಳದೆ ಯಾರು ನೋಡ್ತಾನೋ, ಎಲ್ಲವನ್ನೂ ಸಮನಾಗಿ ನೋಡ್ತಾನೋ ಅವನು ಯತಿ ತಥೋ ಯಾತಿ ಪರಂ ಗತಿ, ಅವನಿಗೆ ಪರಮಗತಿ ಪ್ರಾಪ್ತವಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಮುಖ್ಯವಾದ ಒಂದು ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ, ನಾವು ಗಮನ ಇಟ್ಕೋಬೇಕಾದಂಥದ್ದು. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಯಾವುದೋ ಒಬ್ಬರ ಜ್ಞಾನಿಯನ್ನೋ ಮಹಾತ್ಮರನ್ನೋ ನೋಡಿದಾಗ ಅಂಥವರಿಗೆ ಇದು ಪ್ರಾಪ್ತವಾಗುತ್ತೆ, ನನ್ನಂಥ ಸಾಮಾನ್ಯನಿಗೆ ಎಲ್ಲಿ ಆಗುತ್ತೆ ಅಂತಾನೋ, ಅಥವಾ ನನಗೆ ವಿಪರೀತ ಆಲೋಚನೆಗಳು ನಿಲ್ತನೇ ಇಲ್ಲ, ನಾನು ಎಷ್ಟು ಆತ್ಮ ವಿಚಾರ ಮಾಡಿದ್ರು ಅಂತನೋ, ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ನಿಂದಿಸ್ಕೊಂತಾ ಇರ್ತೇವೆ ಸಾಧನೆಯ ಮಾರ್ಗದಲ್ಲಿ. ಇಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ತನ್ನನ್ನು ತಾನು ಆತ್ಮನನ್ನು ಆತ್ಮನಿಂದ ನಿಂದಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಿಂದಿಸ್ಕೊಳ್ಳಬಾರದು. ಅಂದರೆ ಅದು ಯಾವುದು ಮನಸ್ಸು ಬುದ್ಧಿ ಇದೆಲ್ಲ ಏನಿದೆ, ಇದೆಲ್ಲವೂ ವ್ಯಾವಹಾರಿಕವಾದ ಸತ್ಯ. ಅಂದ್ರೆ ಇದು ಎಚ್ಚರದಲ್ಲಿ ಇಲ್ಲಿದೆ, ಇದು ವ್ಯವಹಾರಕ್ಕೆ ಬೇಕು, ಎಚ್ಚರದಲ್ಲಿ ಮಾತ್ರ ಇಲ್ಲಿದೆ, ಆ ವ್ಯವಹಾರಿಕ ಸತ್ಯ ಅಷ್ಟೆ. ಅದು ಯಾವ ಯಾವಾಗ ವ್ಯವಹಾರಕ್ಕೆ ಬೇಕಿದೆಯೋ ಅಷ್ಟರ ಮಟ್ಟಿಗೆ ಅದು ಸತ್ಯವಷ್ಟೆ. ಆದರೆ ಯಾವಾಗ ತನ್ನ ಸ್ವರೂಪವನ್ನ ಆತ್ಮನನ್ನು ಆತ್ಮನಾಗಿ ಕಾಣುವುದನ್ನು ನಾವು ತಿಳ್ಕೊಂಡ್ಬಿಡ್ತೇವೆ, ಯಾವಾಗ ಅಜ್ಞಾನವನ್ನ ಸಂಪೂರ್ಣ ನಿವಾರಣೆ ಮಾಡಿಕೊಂಡು ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊತೇವೆ, ಆಗ ಅದು ಪರಮ ಸತ್ಯ. ಆ ಜ್ಞಾನ ಏನಿದೆ, ಆ ಆತ್ಮ ಏನಿದೆ, ಅದು ಪರಮ ಸತ್ಯ. ಆ ಪರಮ ಸತ್ಯ ಯಾವಾಗಲೂ ನಶಿಸಿ ಹೋಗುವುದಿಲ್ಲ, ಆದ್ರಿಂದಲೇ ಅದು ಯಾವಾಗಲೂ ಇರೋದ್ರಿಂದಲೇ ಅದು ಪರಮಾತ್ಮ ಅಂತಲೂ ಹೇಳಬಹುದು. ಅದು ಪರಮ ಸತ್ಯವಾಗಿರೋದ್ರಿಂದಲೇ ಅದು ವ್ಯವಹಾರ ಜ್ಞಾನ ಇರಬೇಕ, ವ್ಯವಹಾರ ಸತ್ಯವಿರಬೇಕಾದ್ರೂ ಅದು ಇದೆ, ವ್ಯವಹಾರ ಸತ್ಯ ಇಲ್ಲದಲೇ ಇದ್ದಾಗಲೂ ಅದು ಇದೆ. ಅಂತಹ ಮಹಾ ಪರಮ ಸತ್ಯವನ್ನೇ ನಾವು ಯಾವಾಗ ನೋಡ್ತಾ ಇರ್ತೇವೋ, ಸಮಂ ಪಶ್ಯನ್ ಅದೊಂದನ್ನೇ ಗಮನಿಸ್ತಾ ಇರ್ತೇವೋ, ಪಶ್ಯನ್ ಸಮಂ ಪಶ್ಯಂ ಸರ್ವತ್ರ ಸಮಸ್ಥಿತ ಈಶ್ವರಂ, ಸಮಸ್ಥಿತ ಈಶ್ವರ ಅವನು. ಆ ಪರಮ ಸತ್ಯ ಅನ್ನುವುದು ನಾವು ಹೇಳಿದಾಗೆ ಎಲ್ಲದರಲ್ಲೂ ಇದೆ. ಈಗಲೇ ನೋಡಿದಾಗೆ ನಾವು ನಾನಿದ್ದೇನೆ ಅನ್ನುವ ಆ ಇರುವಿಕೆ ಅನ್ನುವುದು ಎಲ್ಲರಲ್ಲೂ ಸಮನಾಗಿ ಭಗವಂತ ಕೊಟ್ಟುಬಿಟ್ಟಿದ್ದಾನೆ. ಅವನೇ ಇರುವಿಕೆ ಆಗಿರೋದ್ರಿಂದ ಎಲ್ಲರಲ್ಲೂ ಸಮನಾಗಿ ಇರುವಿಕೆಯ ರೂಪದಲ್ಲಿ ಇದ್ಬಿಟ್ಟಿದ್ದಾನೆ. ಒಂದು ಇರುವೆಯಿಂದ ಹಿಡಿದು ಒಂದು ಅಮೀಬಾಯಿಂದ ಹಿಡಿದು ಒಂದು ಪ್ರಾಣಿ ಪಕ್ಷಿ ಆದಿಯಾಗಿ ಮನುಷ್ಯರು ಅಂತ ಹೇಳಿದ್ರೆ ಒಬ್ಬರಲ್ಲಿ ಹೆಚ್ಚು ಇರುವಿಕೆ, ಇನ್ನೊಬ್ಬರಲ್ಲಿ ಕರ್ಮೆ ಇರುವಿಕೆ ಅನ್ನುವುದಿಲ್ಲ.
ಎಲ್ಲಿಯವರೆಗೆ ಇರುವಿಕೆ ಇದೆಯೋ ಅದು ಇರುವಿಕೆ ಅಂತ ರೂಪದಲ್ಲೇ ಎಲ್ಲದರಲ್ಲೂ ಸಮನಾಗಿದೆ. ಆದ್ರಿಂದ ಪರಮಾತ್ಮನೇನೋ ಸಮಸ್ಥಿತನಾಗಿ ಕೂತ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಆ ಸಮಸ್ಥಿತಿಯಲ್ಲಿ ಕೂತಿರುವ ಪರಮಾತ್ಮನನ್ನು ಪಶ್ಯನ್ ನೋಡುವಂತಹದ್ದು. ನಾವು ನೋಡ್ತೇವೆಯೇ ಅಂದ್ರೆ ಇಲ್ಲ, ನಮ್ಮನ್ನೇ ನಾವು ನೋಡ್ಕೊಳ್ಳಲ್ಲ ಅನ್ನೋದು ನೋಡಿದ್ವಿ. ಒಂದೊಂದ್ಸಲ ಹೀನಾಯ ದೃಷ್ಟಿಯಲ್ಲಿ ನಮ್ಮನ್ನು ನಾವೇ ನೋಡ್ಕೊಂಡ್ಬಿಡ್ತೇವೆ. ಅಷ್ಟೇ ಅಲ್ಲ, ಎಷ್ಟೋ ಒಂದ್ಸಲ ಬೇರೆಯವ್ರನ್ನು ಹೀನಾಯ ದೃಷ್ಟಿಯಿಂದ ನೋಡ್ಬಿಡ್ತೇವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಾವು ನೋಡುವ ವಸ್ತು ಯಾವುದು ಅನ್ನೋದು ಮುಖ್ಯ. ನಾವು ಈ ಕಣ್ಣಿನ ಮೂಲಕ ನೋಡಿದಾಗ ಅವರು, ಅಥವಾ ಅಂದ್ರೆ ಈ ದೇಹ ಭಾವದಿಂದ ನೋಡಿದಾಗ ಆ ನೋಡುವ ಎಲ್ಲ ವಸ್ತುಗಳು ದೇಹದಂತೆಯೇ ನಮಗೆ ಕಾಣುತ್ತೆ. ಆ ದೇಹದಂತನೆ ಕಂಡಾಗ ಕೆಲವು ದೇಹ ಕಪ್ಪಗಿರಬಹುದು, ಕೆಲವು ದೇಹ ಬೆಳ್ಳಗಿರಬಹುದು, ಕೆಲವು ದೇಹ ಕುರೂಪವಾಗಿರಬಹುದು, ಕೆಲವು ಸುಂದರವಾಗಿರಬಹುದು. ಹಾಗಾಗಿ ನಮ್ಮಲ್ಲಿ ಸಮತ್ವ ಭಾವ ಆವಾಗ ಬರೋದಿಲ್ಲ. ಯಾಕೆ ಅವಾಗ ನಾವೇನು ಕೆಟ್ಟದಾಗಿರೋದನ್ನ ನೋಡಿದ್ರೆ ಅಯ್ಯೋ ಕೆಟ್ಟದಾಗಿದೆ ಅಂದ್ಬಿಡ್ತೀವಿ. ಅದನ್ನ ಒಂದ್ಸಲ ಶಾರದಾ ಬಹಳ ಸುಂದರವಾದ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ರು. ಒಂದು ಸುಂದರವಾದ ಯಾವುದೋ ಒಂದು ಚೆನ್ನಾಗಿ ಕುರೂಪಿಯಾಗಿರುವ ಒಂದು ವ್ಯಕ್ತಿಯನ್ನ ಯಾರೋ ಒಬ್ರು ಚಿತ್ರಕಲಾ ಪ್ರವೀಣ ಸುಂದರವಾಗಿ ಚಿತ್ರದಲ್ಲಿ ಮೂಡಿಸಿದ್ರೆ ನಾವೇನಂತೀವಿ, ಆಹಾ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ಅಂತೀವಿ. ಅದೇ ಕುರೂಪ ರೂಪ ಇರುವಂತ ವ್ಯಕ್ತಿ ನಮ್ಮ ಮುಂದೆ ಬಂದ್ರೆ ಛೇ ಹೋಗು ದೂರ ಅಂತೀವಿ. ಅಂದ್ರೆ ಇದು ಭಗವಂತನ ಸೃಷ್ಟಿಯೇ, ಆ ಕುರೂಪ ದೃಷ್ಟಿಯು ಭಗವಂತನ ಸೃಷ್ಟಿಯೇ, ಅದು ಅವನ್ ಪೇಂಟಿಂಗೇ ಅಂತ ನಾವು ನೋಡೋದಿಲ್ಲ. ಅದನ್ನ ನೋಡ್ಲಿಕ್ಕೆ ಆಗ್ದಲೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಾವು ಅಜ್ಞಾನಕ್ಕೆ ವಶರಾಗಿ, ಯಾವ ಅಜ್ಞಾನ, ನಾನೀ ದೇಹ ಅನ್ನುವ ಅಜ್ಞಾನಕ್ಕೆ ವಶನಾಗಿ ಅದನ್ನು ದೇಹ ಅನ್ನುವ ದೃಷ್ಟಿಯಿಂದ ನೋಡೋದ್ರಿಂದ ಅದು ನಮಗೆ ಸಾಧ್ಯವಾಗಲ್ಲ. ನಾವು ಜ್ಞಾಪಕ ಇಟ್ಕೋಬಹುದು, ಇಲ್ಲ ಇಲ್ಲ ಮುಂದಿನ ಸಲ ಯಾರು ಚೆನ್ನಾಗಿಲ್ದಲೆ ಇರೋರು ಬಂದ್ರು, ಅಥವಾ ಅದೇ ವ್ಯಕ್ತಿ ನನ್ನ ಮುಂದೆ ಬಂದ್ರು, ನಾನು ಅವನ ಕುರೂಪಿಯಿಂದ ಕರೆಯಲ್ಲ ಅಂತ ಅನ್ಬಹುದು. ಆದ್ರೆ ನನ್ನ ಮನಸ್ಸಿನಲ್ಲಿ ಮತ್ತೆ ಅದು ಮರ್ತೋಗ್ಬಿಡ್ಬೋದು, ಅಥವಾ ಪುನಃ ಅಂತಹದೇ ಆಲೋಚನೆ ಎದ್ದು ಬಿಡ್ಬಹುದು. ಆದ್ರಿಂದ ಇದು ಮನಸ್ಸು ಬುದ್ಧಿಯಿಂದ ಕಟ್ಟಿಕೊಟ್ಟ ಬುದ್ಧಿ ಅಂತಾರಲ್ಲ, ಎಷ್ಟೊತ್ತು ಜ್ಞಾಪಕ ಇಟ್ಕೊಳಕಾಗತ್ತೆ, ಆಗಲ್ಲ, ಅದು ಮರ್ತೋಗುತ್ತೆ. ಆದ್ರಿಂದಲೇ ನಾವೇ ಸ್ವತಃ ನಮ್ಮ ಆತ್ಮನಲ್ಲಿ ನಿಂತಾಗಷ್ಟೇ ಆ ಆತ್ಮ ದೃಷ್ಟಿಯಿಂದನೇ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯ. ಇದೊಂದು ಅಷ್ಟಾವಕ್ರರ ಒಂದು ಇದರಲ್ಲೂ ನಡೆಯುತ್ತೆ. ಅವರು ಅಷ್ಟಾವಕ್ರರು, ಅವ್ರಿಗೆ 8 ವಕ್ರಗಳಿರುತ್ತೆ ಶರೀರದಲ್ಲಿ. ಅವರು ಜನಕರಾಜನ ಆಸ್ಥಾನಕ್ಕೆ ಹೋದಾಗ ಅಲ್ಲಿದ್ದಂತ ನೆರೆದಿದ್ದಂತ ಅಲ್ಲಿ ಎಲ್ಲ ಬ್ರಹ್ಮಜ್ಞಾನಿಗಳೇ ಕೂತಿರ್ತಾರೆ, ಅದು ಬ್ರಹ್ಮಜ್ಞಾನಿಗಳ ಸಭೆ ಅಂತಾನೆ ನಡೀತಾ ಇರುತ್ತೆ. ಅಂತ ಸಭೆಗೆ ಅಷ್ಟಾವಕ್ರರು ಹೋದಾಗ ಅವರೆಲ್ಲರೂ ನಕ್ಕ ಬಿಡ್ತಾರೆ, ಅಲ್ಲಿರುವಂತ ಜ್ಞಾನಿಗಳೆಲ್ಲ ನಕ್ಕ ಬಿಡ್ತಾರೆ. ಆಗ ಅಷ್ಟಾವಕ್ರರು ಜೋರಾಗಿ ನಕ್ಕ ಬಿಡ್ತಾರೆ, ಯಾಕೆ ನಕ್ಕದ್ರಿ ಅಂತ ಅಲ್ಲಿ ಜನಕ ಮಹಾರಾಜ ಕೇಳಿದಾಗ, ನಿನ್ನ ಮೂರ್ಖ ಸಭೆಯನ್ನು ನೋಡಿ ನಾನು ನಕ್ಕಿದೆ, ಅವ್ರು ಯಾರನ್ನು ನಾನೇನೋ ಹೇಳ್ಬಿಟ್ಟೆ ಯಾವ್ದನ್ನ ನೋಡಿ ನಕ್ಕದೆ ಅಂತ, ಅವರೆಲ್ಲ ನನ್ನನ್ನು ನೋಡಿ ಯಾಕೆ ನಕ್ಕಿದ್ರು ಅಂತ ಕೇಳು ಮಹಾರಾಜ ಅಂತಾರೆ. ಆಗ ಅವ್ರು ಯಾರು ಮಾತಾಡೋದಿಲ್ಲ. ಅವಾಗ ಅಷ್ಟಾವಕ್ರ ಹೇಳ್ತಾರೆ, ಅವರು ನನ್ನ ಈ ಕುರೂಪಿಯಾದ ಶರೀರವನ್ನು ನೋಡಿ ನಕ್ಕಿದ್ರು, ಅಥವಾ ಈಶ್ವರನೇ ಈ ರೀತಿ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಅವನ ಕಲೆಯನ್ನ ನೋಡಿ ನಕ್ಕಿದ್ರು ಕೇಳು ಅಂತ ಕೇಳ್ತಾರೆ. ಈ ರೀತಿ ನಾವು ಸಮತ್ವವನ್ನ ನೋಡದೆ ಹೋಗ್ಬಿಡ್ತೇವೆ. ಇದು ನಮಗೆ ಈ ದೇಹ ಭಾವನೆ ಅಥವಾ ಒಂದು ಜೀವ ಭಾವನೆ ಇದ್ದಾಗ ಆಗುವಂತಹ ಸಹಜವಾದ ದೋಷ. ಈ ದೋಷಕ್ಕೆ ಕೇವಲ ಒಂದೇ ಒಂದು ಪರಿಹಾರ, ಅದೇನಪ್ಪ ಅಂದ್ರೆ, ನಾವು ನಮ್ಮ ಜೀವ ಭಾವವನ್ನು ಬಿಟ್ಟು ಆ ಜೀವ ಭಾವ ಇಟ್ಕೊಳ್ಳೋದು ನಮ್ಮನ್ನೇ ನಾವು ಹೀನಿಸಿಕೊಂಡಂತೆ ಅಂತ ಭಗವಾನ್ ಹೇಳ್ತಾರೆ. ಆ ಹೀನ ಭಾವವನ್ನು ಬಿಟ್ಟು ನಮ್ಮ ನಿಜವಾದ ಸ್ವರೂಪವನ್ನು ವಿಚಾರ ಮಾಡಿ ನಮ್ಮ ಆತ್ಮ ಸ್ವರೂಪದಲ್ಲಿ, ನಮ್ಮ ಇರುವಿಕೆಯೇ ನಮ್ಮ ಸ್ವರೂಪ ಅಂತ ಭಗವಾನರು ಹೇಳಿದ್ದಾರೆ. ಅಂತಹ ಇರುವಿಕೆಯಲ್ಲೇ ನಮ್ಮ ದೃಷ್ಟಿಯನ್ನ ಇಟ್ಟು ಇರುವಿಕೆಯಲ್ಲಿ ಇರುವಿಕೆಯಾಗಿ ನಿಂತಾಗ ನಾವು ನಿಜವಾಗ್ಲೂ
ಎಲ್ಲರಲ್ಲೂ ಸಮಭಾವವನ್ನು ನೋಡಲಿಕ್ಕೆ ಸಹಜವಾಗಿ ಸಾಧ್ಯವಾಗುತ್ತೆ. ಅಂತಹ ಸಹಜತೆಯನ್ನು ಪ್ರಾಪ್ತ ಮಾಡಿಕೊಳ್ಳೋದಿಕ್ಕೆ ಭಗವಂತರು ನಮಗೆ ವಿಚಾರವೂ ಕೊಟ್ಟಿರ್ತಾರೆ. ನಮ್ಮಲ್ಲಿ ಹೀನಭಾವ ಇದ್ರೆ ನಾವು ತುಂಬಾ ದುಃಖ ಪಡಬೇಕಾಗಿಲ್ಲ. ಅದರ ನಮಗೆ ಅರಿವು ಬಂದಿದ ತಕ್ಷಣ ಇದು ಯಾರಿಗೆ ಅಂತ ವಿಚಾರ ಮಾಡಿ, ವಿಚಾರದ ಮೂಲಕ ನನಗೆ ಅಂತ ತಿಳಿದು ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ನನ್ನ ಇರುವಿಕೆಯಲ್ಲಿ ಬಂದು ನಿಂತಾಗ ಆಗಲೂ ನಾನು ಸಮತ್ವವನ್ನೇ ನೋಡಿದಂತೆ, ಆಗಲೂ ಕೂಡ ನಾನು ಸಮತ್ವನಾದ ಪರಮಾತ್ಮನನ್ನೇ ಹಿಡಿದಂತೆ, ಆ ರೀತಿಯಲ್ಲಾಗಲಿ ಅಥವಾ ಸಹಜವಾಗಲಿ ಯಾವುದೇ ರೀತಿಯಲ್ಲಾಗಲಿ ನಾವು ಈ ಆತ್ಮಭಾವವನ್ನು ಸಮತ್ವಭಾವವನ್ನೇ ಹಿಡ್ಕೊಳ್ಳೋದಕ್ಕೆ ಭಗವಾನ್ ನಮಗೆ ಅನುಗ್ರಹ ಮಾಡಲಿ ಅಂತ ಕೇಳಿ, ಅಂತಹ ಅನುಗ್ರಹದಿಂದ ನಮಗೆ ಪ್ರಾಪ್ತವಾಗುವುದು ಪರಂಗತಿ ಅಂತ ಪರಮಸತ್ಯವಾದ ಗತಿಯು ನಮಗೆ ಪ್ರಾಪ್ತವಾಗುತ್ತೆ. ಆ ಪರಮಸತ್ಯ ಗತಿ ನಮಗೆ ಪ್ರಾಪ್ತವಾಗಲಿ ಅಂತ ಅರುಣಾಚಲ ರಮಣನನ್ನ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸೋಣ. ಆ ರಮಣನನ್ನು ಮುರುಘನಾಥ ಸ್ವಾಮಿ ತಮ್ಮ ಸನ್ನಿಧಿ ಮುರೈ ಎನ್ನುವ ಕೃತಿಯಲ್ಲಿ ಹೇಳ್ತಾರೆ, ಸಾವಿರದ ಸಾವಿರ ಸಾವಿರ ಹೆಸರುಗೊಂಡವನು, ಸಾವಿರ ರೂಪಗಳು ಗೊಂಡವನು, ಸಾವಿರ ಭುಜಗಳು ಗೊಂಡವನು, ಸಾವಿರ ನೇತ್ರಗಳನ್ನು ಗೊಂಡವನು. ಸಾವಿರ ಯಾಕೆ, ಲಕ್ಷಾಂತರ ಅನ್ನೋದಕ್ಕೆ ಸಾವಿರ ಎನ್ನುವ ಪದವನ್ನು ಕವಿಗಳು ಉಪಯೋಗಿಸ್ತಾರೆ. ಸಾವಿರ ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಇರೋದಕ್ಕೆ ಸಾವಿರ ಅಂತ, ಸಾವಿರ ಸಾವಿರ ಅಂತ ಹೇಳ್ತಾರೆ. ಆ ರೀತಿ ಅವನು ಅವನದೇ ಎಲ್ಲ ರೂಪಗಳು ಕೂಡ ಅವನದೇ ರೂಪಗಳು ಆಗಿರೋದ್ರಿಂದ, ಎಲ್ಲ ನಾಮಗಳು ಕೂಡ ಅವನದೇ ನಾಮಗಳು ಆಗಿರೋದ್ರಿಂದ ಸಾವಿರ ಅಥವಾ ಲಕ್ಷಾಂತರ ನಾಮಗಳನ್ನು ಕೊಂಡವನು ಅಂತ ಹೇಳ್ಬೋದು. ಅಂತಹ ನಾಮಗಳಲ್ಲಿ ಕೆಲವೊಂದು ನಾಮಗಳು ಅವನಿಗೆ ಇನ್ನೂ ಸೂಕ್ತವಾಗಿರುತ್ತೆ, ಇನ್ನೂ ಸರಿಯಾಗಿರುತ್ತೆ ಅಂತ ಹೇಳಿ ವಿಶ್ವನಾಥ ಸ್ವಾಮಿಗಳು ನಮಗೆ 108 ನಾಮಗಳನ್ನು ಆಯ್ಕೆ ಮಾಡಿ ರಮಣ ಅಷ್ಟೋತ್ತರ ಶತನಾಮಾವಳಿ ಅಂತ ನಮಗೆ ಧ್ಯಾನ ಮಾಡೋದಕ್ಕೆ ಒಂದು ಸ್ತೋತ್ರವನ್ನು ನೀಡಿದ್ದಾರೆ. ಆ ಸ್ತೋತ್ರವನ್ನು ನಾವು ಈಗ ಧ್ಯಾನಿಸ್ತಾ ಇದ್ದೀವಿ. ಆ ಸ್ತೋತ್ರದಲ್ಲಿ ನಾವು ಮೊದಲು ಆ ಸ್ತೋತ್ರದ ಧ್ಯಾನ ಶ್ಲೋಕವನ್ನು ಧ್ಯಾನಿಸಿದ್ದೀವಿ. ಆ ಧ್ಯಾನ ಶ್ಲೋಕದಲ್ಲಿ ನಮಗೆ ವಿಶ್ವನಾಥ ಸ್ವಾಮಿಗಳು ಹೇಳಿಕೊಟ್ರು, ರಮಣ ಅಂದರೆ ಯಾರು, ಅವನು ಅಪಾರ ಸಚ್ಚಿತ್ ಸುಖವಾರಿ ರಾಶೆ, ಅವನು ಅಪಾರವಾದ ಸಚ್ಚಿತ್ ಸುಖವಾದ ಕಡಲು, ಅವನ ಒಂದು ಅಣು ಮಾತ್ರ ಕೂಡ ಇಲ್ಲ, ಈ ಇಡೀ ಜಗತ್ತು ಇಡೀ ಬ್ರಹ್ಮಾಂಡವು ಕೂಡ ಅವನಲ್ಲಿ ಅಣು ಮಾತ್ರವೂ ಕೂಡ ಇಲ್ಲ, ಯಸ್ಯೋರ್ಮಿ ಮಾತ್ರ ಭುವನಂ ಸಮಸ್ತಂ ಅಂತ ಅವನು ನಮಗೆ ಎಲ್ಲಿ ಸಿಗ್ತಾನೆ, ನಾವು ಎಲ್ಲಿ ಹುಡುಕೊಂಡು ಹೋಗ್ಬೇಕು ಅವನ್ನ ಬ್ರಹ್ಮಾಂಡದಲ್ಲಿ. ಆಚೆ ಹುಡುಕ್ಬೋದು, ಆಚೆ ಹುಡುಕಿದ್ರೆ ಏನು ಅಂದರೆ ನಮಗೆ ಆಚೆ ಹುಡುಕಿದ ಕೂಡಲೇ ಒಂದು ರೂಪ ಕಂಡು ಬರುತ್ತೆ. ಆ ರೂಪ ಕಂಡಿದ ಕೂಡಲೇ ಆ ರೂಪವೇ ಅವನು ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ರೂಪದಲ್ಲಿ ನೋಡಿದ್ರೆ ಈ ರೂಪ ಅವನು, ಆ ರೂಪದಲ್ಲಿ ನೋಡಿದ್ರೆ ಆ ರೂಪ ಅವನು ಅಂತ ಭಿನ್ನ ಭಿನ್ನವಾಗಿ ಎಲ್ಲ ರೂಪಗಳು ಕೂಡ ಅವನು ಅಂತ ಹೇಳಿದಾಗಲೂ ಕೂಡ ನಾವೇನ್ ಮಾಡ್ತೀವಿ, ಇಷ್ಟೊಂದು ರೂಪಗಳಾಗಿ ಅವನಿದ್ದಾನೆ ಅಂತ ನೋಡ್ತೀವಿ. ಈಗ ಸಕ್ಕರೆಯಿಂದ ಒಂದು ಸಾವಿರಾರು ಗೊಂಬೆಗಳನ್ನು ಮಾಡಿ ಇಟ್ಟಿದ್ರೆ ಎಲ್ಲವೂ ಸಕ್ಕರೆ ಅಂತ ನಮಗೆ ತಿಳಿದಿದ್ದರೂ, ಆಹಾ ಆ ಆನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕುದುರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ನವಿಲು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀವಿ ಹೊರತು ಅದರಲ್ಲಿ ಏನಿದೆ, ಬರೀ ಸಿಹಿ ಸಿಹಿ ಸಿಹಿ. ಅದು ತಿನ್ನಕ್ಕೋಸ್ಕರ, ಸಿಹಿಯನ್ನು ಅನುಭವಿಸಕ್ಕೋಸ್ಕರ ಅಂತ ನಾವು ಮರೆಯುವ ಸಾಧ್ಯತೆ ಇದೆ ಅನ್ನೋದರಿಂದ ಮೊದಲು ನಮ್ಮೊಳಗೆ ಯಾವ ಆಲೋಚನೆಯೂ ಇಲ್ಲದಿದ್ದ ಒಂದು ಸ್ಥಿತಿಯಲ್ಲಿ, ಒಂದು ತಾಣದಲ್ಲಿ ನಾವು ಅವನನ್ನು
ಬರೀ ಅವನು ಮಾತ್ರವೇ ಇದ್ದಾಗ ಕಂಡುಕೊಂಡ್ರೆ ಅದಾದ ಮೇಲೆ ಅದೇ ಎಲ್ಲದಲ್ಲೂ ಇದೆ ಅನ್ನೋ ಅನುಭವ ನಮಗೆ ಸಹಜವಾಗಿ ಮೂಡಿ ಬರುತ್ತೆ. ಆ ಸಕ್ಕರೆಯನ್ನು ನಾವು ಸವಿದೇ ಇಲ್ಲ ಅಂದರೆ ಎಷ್ಟೇ ನೋಡಿದರೂ ಕೂಡ ನಾವು ಬೇರೆ ಎಲ್ಲದರಲ್ಲೂ ಸಕ್ಕರೆಯೇ ಇದೆ ಅಂತ ನಮಗೆ ಯಾರಾದರೂ ಹೇಳಿಕೊಟ್ರೆ ಕೂಡ ನಮಗೆ ಓ ಇದೆಲ್ಲ ಸಕ್ಕರೆ ಅನ್ನೋ ಒಂದು ನೆನಪಿರುತ್ತೆ ಹೊರತು ಅದರ ಅನುಭವ ಇರೋದಿಲ್ಲ. ಆದರೆ ಒಂದು ಒಂದು ಚೂರು ಸಕ್ಕರೆಯನ್ನು ನಾವು ಅನುಭವಿಸಿದ್ರೆ ಅದಾದ ಮೇಲೆ ಎಲ್ಲಾದರೂ ನಾವು ಸಕ್ಕರೆಯ ಗೊಂಬೆ ನೋಡಿದ್ರು ಕೂಡ ನಾವು ಅದರಿಂದ ನಾವು ಮೋಸ ಹೋಗೋದಿಲ್ಲ, ಆ ರೂಪದಿಂದ ನಾವು ಮೋಸ ಹೋಗೋದಿಲ್ಲ. ಇಲ್ಲದೆ ಹೋದರೆ ಒಂದು 100 ರೂಪಗಳಲ್ಲಿ ನೋಡಿ ತೋರಿಸಿ, ಅಮ್ಮ ಇದೆಲ್ಲ ನೋಡು ಪಾಪ ಇದೆಲ್ಲ ಸಕ್ಕರೆ ಗೊಂಬೆಗಳು ಅಂತ ತೋರಿಸಿರ್ತಾರೆ. 101 ರೂಪದಲ್ಲಿ ನಾವು ನೋಡಿದಾಗ 101 ರೂಪದಲ್ಲಿ ನೋಡಿರ್ತೀವಿ, ಅಮ್ಮ ತೋರಿಸಿರ್ಲಿಲ್ಲ ಆ ರೂಪ ನಮಗೆ ಹೊಸ ರೂಪವಾಗಿರುತ್ತೆ. ಅದನ್ನು ನೋಡಿದ ತಕ್ಷಣ ಓ ಇದು ಏನಿದು, ಇದು ಬೇರೆಯೇ ರೂಪ, ಇದು ಸಕ್ಕರೆ ಗೊಂಬೆ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ಆ ಸಕ್ಕರೆ ಗೊಂಬೆ ಬಿಳಿಪಾಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಆ ಸಿಹಿಯನ್ನು ನಾವು ರುಚಿಸಿ ಒಂದ್ಸತಿ ಸವಿದ ಮೇಲೆ ಅದು ಯಾವತ್ತಿಗೂ ಆ ಅನುಭವ ನಮ್ಮಿಂದ ದೂರ ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ವಿಶ್ವನಾಥ ಸ್ವಾಮಿಗಳು ರಮಣ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ. ಯಾಕೆ ಎಲ್ಲವೂ ಅವನೊಳಗೆಯೇ ಇದೆ, ಅವನು ಸರ್ವವ್ಯಾಪಿ ಅಂದ ಮೇಲೆ ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದು ತಪ್ಪಾಗುತ್ತೆ. ಎಲ್ಲವೂ ಅವನೊಳಗೆಯೇ ಇದೆ, ಅವನಾಗಿಯೇ ಇದೆ. ಆದರೂ ಗುಹಾಹಿತಂ, ನಮ್ಮ ಹೃದಯದೊಳಗೆ ಅವನನ್ನು ಅನುಭವಿಸಬೇಕು. ಅದು ಅವನು ಗೂಢವಾಗಿದ್ದಾನೆ ಹೃದಯದೊಳಗೆ, ಗಭೀರಂ ಆಳವಾಗಿದ್ದಾನೆ ಗಭೀರಂ. ಆದರೂ ಅವನ್ನ ಅನುಭವಿಸಬೇಕು. ಹೇಗೆ? ಧೈರ್ಯದಿಂದ ಚಿಂತನೆಗಳನ್ನೆಲ್ಲವನ್ನೂ ತ್ಯಜಿಸಿದಾಗ ಚಿಂತಾವಿಹೀನಂ, ಆವಾಗ ಅವನು ನಮಗೆ ಸಿಕ್ಕಿಬಿಡ್ತಾನೆ, ಅವನ ಅನುಭವ ನಮಗೆ ಸಿಕ್ಕಿಬಿಡುತ್ತದೆ. ಚಿಂತಾವಿಹೀನಂ ಹೃದಿ ಚಿಂತೆಯಾಮಿ, ಅಂತಹ ಚಿಂತನೆಯನ್ನು ಮಾಡುತ್ತಾ ಆಹಾ ರಮಣ ನೀನು ಹೇಗೆ ಪ್ರಕಟವಾಗಿದ್ದೆ, ಹೇಗೆ ದೇಹವನ್ನು ಧರಿಸಿ ಬಂದಿದ್ದೆ ಅಂತ ಯೋಚಿಸಿ ಅಚ್ಚರಿಸಿ ಆ ಒಂದೊಂದು ನಾಮವನ್ನು ಕೂಡ ನಾವು ಸವಿಯುತ್ತೇವೆ. ಮೊದಲನೇ ನಾಮವಾಗಿ ಮಹಾಸೇನ ಮಹಂಶೇನ ಜಾತಾಯ ನಮಃ. ಯಾಕಂದರೆ ಈ ಚಿಂತಾವಿಹೀನನನ್ನು ನನ್ನ ಕೈಯಲ್ಲಿ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗುತ್ತಿದ್ದೆಯೋ ಇಲ್ಲವೋ ಅಂತ ಗೊತ್ತಾಗ್ತಾ ಇಲ್ಲ. ಒಮ್ಮೊಮ್ಮೆ ಅವನ ಬಗ್ಗೆ ಆ ಚಿಂತಾರಹಿತ ಸ್ಥಿತಿಗೆ ನಾವು ಹೋಗೋ ರೀತಿಯಲ್ಲಿ ನಮಗೆ ಅನಿಸಿಕೆ ಇರುತ್ತೆ, ಮತ್ತೊಮ್ಮೆ ಅದು ನಮ್ಮಿಂದ ದೂರವಿದ್ದಂಗೆ ಅನ್ನಿಸುತ್ತೆ, ನಮಗೆ ಆ ಅನುಭವವೇ ಸಿಗೋದಿಲ್ವೋ ಏನೋ ಅಂತ ಅನ್ನಿಸ್ಬಿಡುತ್ತೆ. ಆದ್ದರಿಂದ ಈ ಮಾಯ ಈ ಮುಸುಕಿಗೆ ಕಾರಣ ಯಾರು ಏನು ಅಂತ ನೋಡಿದಾಗ ನಮ್ಮೊಳಗೆ ಇರುವ ಒಂದು ದೇಹ ಭಾವನೆ ಅಂತ, ನಾನೇ ದೇಹ ಎನ್ನುವ ತಪ್ಪು ಸೂತ್ರ ಅಂತ ಭಗವಂತರು ಅದನ್ನು ಹೇಳ್ತಾರೆ. ಅಂತಹ ತಪ್ಪು ಸೂತ್ರಕ್ಕೆ ಅಹಂಕಾರ ಅನ್ನೋ ರೂಪವನ್ನು ನಾವು ಕೊಡ್ತೀವಿ. ಅರೂಪವಾದದ್ದೇ ಅದು, ಅದು ನಿಜವಾಗಲೂ ಅಹಂಕಾರ ಅಂತ ಒಬ್ಬರಿದ್ದಾರ ಒಬ್ಬ ನಿಧಾನ ಒಬ್ಬರಿದ್ದಾಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ ಯಾವತ್ತೂ ಆ ಅಹಂಕಾರವನ್ನು ನಮ್ಮ ಮುಂದೆ ನಿಲ್ಲಿಸಿ ನಾವು ನೋಡಿಲ್ಲ, ಶೋಧನೆಯನ್ನು ಮಾಡಿಲ್ಲ, ನೀನೇ ಅಹಂಕಾರವಾ ಅಂತ. ಆದರೂ ಕೂಡ ನಮ್ಮಲ್ಲಿ ಒಂದು ಅಹಂಕಾರವನ್ನು ನಾವು ಅನುಭವಿಸ್ತೀವಿ. ಆ ಅನುಭವ ಮಾಡೋದ್ರಿಂದ ಈ ಅಹಂಕಾರವೇ ಎಲ್ಲದಕ್ಕೂ ತಡೆಯಾಗಿ ನಿಂತಿದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ನಾನೇನೇ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು, ಒಳ್ಳೆಯವಳಾಗಿರಬೇಕು ಅಂತ ಅಂದ್ಕೊಂಡ್ರೂ ನನ್ನ ಅಹಂಕಾರ ಮಧ್ಯದಲ್ಲಿ ಎದ್ದು ಬಂದು ನನ್ನಲ್ಲಿ ಕೆಟ್ಟ ಯೋಚನೆಗಳನ್ನು ಮೂಡಿಸ್ಬಿಡುತ್ತೆ ಅಂತ ನಾವು ಅಹಮನ್ನು ದೂಷಿಸುತ್ತೇವೆ.
ಹೇಗೆ ಹೀನ ಭಾವನೆಯಿಂದ ನಮ್ಮನ್ನು ನೋಡ್ತೀವಿ ಅಂದರೆ ಆ ರೀತಿಯಲ್ಲಿ ದೂಷಿಸುತ್ತೇವೆ. ಇಲ್ಲದೆ ಹೋದರೆ ನಮ್ಮ ಸಾಧನೆಗೆ ಅದೇ ಅಡ್ಡಿಯಾಗಿದೆ, ಈ ಅಹಂಕಾರವೇ ಅಡ್ಡಿಯಾಗಿದೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ನಾವು ಆತ್ಮದಲ್ಲಿ ತಲ್ಲೀನರಾದ ಆಗುವುದಕ್ಕೆ ಸಿದ್ಧರಾಗಿದ್ದೀವಿ, ಆದರೆ ಮಧ್ಯದಲ್ಲಿ ಅಡ್ಡಿ ಬಂದಿರೋದೇ ಈ ಅಹಂಕಾರ ಅಂತ ಹೇಳ್ತೀವಿ. ಆವಾಗ ಏನು ಮಾಡಬೇಕು? ಈ ಅಹಂಕಾರವನ್ನು ನಶಿಸಬೇಕಾಗುತ್ತೆ. ಒಂದು ಅಹಂಕಾರ ಅನ್ನೋದು ಇದ್ಬಿಟ್ರೆ ಅದನ್ನು ನಾಶ ಮಾಡುವ ಅವಶ್ಯಕತೆಯು ಕೂಡ ಮೂಡಿ ಬರುತ್ತೆ. ಅಂತ ಅಹಂಕಾರವನ್ನು ನಶಿಸುವುದು ಮತ್ತೆ ಹೇಗೆ ಅಂದರೆ, ನಮ್ಮೊಳಗಿಂದ ಅದನ್ನು ನಾಶ ಮಾಡುವ ಶಕ್ತಿಯಾಗಿ ರಮಣ ಹುಟ್ಟಿ ಬಂದಿದ್ದಾನೆ. ಆ ಆತ್ಮತತ್ವವೇ ಮಹಾಸೇನ ಅನ್ನೋ ರೂಪದಲ್ಲಿ ಆ ಸೂರ ಪದ್ಮ ಎನ್ನುವ ಅಹಂಕಾರವನ್ನು ನಾಶ ಮಾಡಲಿಕ್ಕೆ ಹುಟ್ಟಿ ಬಂದಿದ್ದಾನೆ. ಯಾರವನು ನಿಜವಾಗಲು? ಅವನು ಸುಬ್ರಹ್ಮಣ್ಯ ಬಂದಿದ್ದಾನೆ ಅಂದಾಗ, ಸುಬ್ರಹ್ಮಣ್ಯ ಅನ್ನೋರು ಯಾರು ಅಂತ ನಾವು ಮರೆತು ಬಿಡಬಾರ್ದಲ್ವಾ? ಅದಕ್ಕೆ ಎರಡನೇ ನಾಮದಲ್ಲಿ ವಿಶ್ವನಾಥ ಸ್ವಾಮಿಗಳು ಹೇಳ್ತಾರೆ, ಶ್ರೀರಮಣ. ಅವನು ಯಾರು ಗೊತ್ತಾ? ಮಹಾಸೇನ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮ ಜೀವನದಲ್ಲಿ ಅಹಂಕಾರವನ್ನು ನಾಶ ಮಾಡ್ತಾನೆ, ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ನಾಶ ಮಾಡ್ತಾನೆ ಅನ್ನೋನು ಯಾರು? ರಮಣ. ರಮಣ ಅಂದರೆ ಆತ್ಮಕ್ಕೆ ಹೆಸರು, ನಮ್ಮ ಆತ್ಮವಸ್ತುವೇ ಅಂತ ಮತ್ತೊಮ್ಮೆ ಜ್ಞಾಪಿಸ್ತಾರೆ ನಮಗೆ. ಆತ್ಮವಸ್ತುವೇ, ಆತ್ಮವೇ ಅವನು, ಆತ್ಮವೇ ಅವನು. ಅದರಿಂದಲೇ ಅವನ ಕಂಡರೆ ನಮಗೆ ಅಷ್ಟು ಪ್ರೀತಿ. ಯಾಕಂದರೆ ಪ್ರೀತಿ, ಯಾರ ಮೇಲೆ ನಮಗೆ ಪ್ರೀತಿ? ಬೇರೆ ಎಷ್ಟೋ ವಸ್ತುಗಳ ಮೇಲೆ ಪ್ರೀತಿ ಅಂತ ನಾವು ಅನ್ಕೋಬಹುದು, ಬೇರೆ ಜನರ ಮೇಲೆ ನಮಗೆ ಪ್ರೀತಿ ಅಂತ ನಾವು ಅನ್ಕೋಬಹುದು, ಆದರೆ ಎಲ್ಲದರ ಮೇಲೂ ನಮಗೆ ಪ್ರೀತಿ ಯಾತಕ್ಕಿದೆ? ನಾನು ಅನ್ನೋದೊಂದು ಇರೋದ್ರಿಂದಲೇ ಬೇರೆ ವಸ್ತುಗಳ ಮೇಲೆ ನಮಗೆ ಪ್ರೀತಿ ಅನ್ನೋದು ಉಂಟಾಗುವುದು. ನಾನು ಅನ್ನೋದು ಇರೋದ್ರಿಂದಲೇ ಈ ವಸ್ತುಗಳು ನನಗೆ ಸಂಬಂಧಿಸಿದವಾಗಿರುವ ವಸ್ತುಗಳು, ಇವಕ್ಕೂ ನನಗೂ ಒಂದು ಬಂಧ ಇದೆ, ಒಂದು ಬಾಂಧವ್ಯ ಇದೆ. ಇವರೆಲ್ಲರೂ ಕೂಡ ನನ್ನವರು, ಈ ವಸ್ತುಗಳೆಲ್ಲವೂ ಕೂಡ ನನ್ನ ವಸ್ತುಗಳು, ಇದು ನನ್ನ ದೇಹ, ಇದು ನನ್ನ ಯೋಚನೆಗಳು, ಇವರೆಲ್ಲ ನನ್ನ ಬಂಧುಗಳು ಅಂತ ನನ್ನ ಜೊತೆಯಲ್ಲಿ ನಾನು ಒಂದು ಗಂಟನ್ನು ಹಾಕಿದ ಕೂಡಲೇ ನನಗೆ ಅದರ ಮೇಲೆ ಪ್ರೀತಿ ಉಂಟಾಗತ್ತೆ. ನನ್ನವರ ಅಲ್ಲಪ್ಪ ಅದು, ಯಾರೋಪ ಅದು, ಏನೇ ಆಗಲಿ ಪರವಾಗಿಲ್ಲ ಅಂತಲೇ ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದೇ ನಮ್ಮವರಿಗಾಗ್ಬಿಟ್ರೆ ಅದೇ ನಮಗೆ ಮುಳ್ಳು ಚುಚ್ಚಿದಂಗಿರುತ್ತೆ, ನಮ್ಮ ಮನೆಯ ಮನಸ್ಸಿನಲ್ಲಿ ಮುಳ್ಳು ಚುಚ್ಚಿದಂಗಿರುತ್ತಲ್ವಾ? ಅದು ಯಾತಕ್ಕೆ ಅಂದರೆ ನಮ್ಮದು. ಅದು ಯಾತಕ್ಕೆ ಅಷ್ಟು ಪ್ರೀತಿಕರವಾಗಿದೆ ಅಂದರೆ, ನಾನು ಎನ್ನುವುದರ ಮೇಲೆ ಅಷ್ಟು ಪ್ರೀತಿ ಇದೆ ನಮಗೆ. ನಮ್ಮೊಬ್ಬೊಬ್ಬರಿಗೂ ಕೂಡ ನಾನು ಎನ್ನುವುದರ ಮೇಲೆ ಪ್ರೀತಿ ಇದೆ. ಯಾತಕ್ಕೆ ಪ್ರೀತಿ ಇದೆ ಅಂದರೆ, ಅದು ಆತ್ಮವಸ್ತು, ಅದು ಪ್ರೀತಿಯೇ ಮಯ್ಯಾದ ಅರುಣಗಿರಿಯೇ ಅಂತ ಭಗವಾನರು ಅರುಣಾಚಲನನ್ನು ಹಾಡುವ ರೀತಿಯಲ್ಲಿ, ಅದು ಪ್ರೀತಿಯೇ ಅದರ ಸ್ವಭಾವ, ಪ್ರೀತಿಯೇ ಅದರ ಸ್ವರೂಪ. ಅದರಿಂದ ಎಲ್ಲರಿಗೂ ಕೂಡ ಪ್ರಿಯಕರವಾಗಿರುತ್ತದೆ. ಅಂತಹ ಪ್ರಿಯಕರವಾದದ್ದನ್ನು ರಮಣ ಅಂತ ಹೆಸರು ನೀಡ್ತಾರೆ ದೊಡ್ಡವರೆಲ್ಲ. ಅಂತಹ ಪ್ರಿಯಕರ ಆತ್ಮನ ಕಡೆಗೆ ನಾವು ತಿರುಗೋದು ಕೂಡ ಸುಲಭವಲ್ಲವೇ ಅಂತ ತೋರಿಸ್ಕೊಡಕ್ಕೆ ರಮಣನಾಗಿ ರಮಣ ಬಂದಿದ್ದಾನೆ ನಮ್ಮ ನಡುವೆ ಅಂತ ವಿಶ್ವನಾಥ ಸ್ವಾಮಿಗಳು ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆ ರಮಣನ ಕಡೆಗೆ ನಾವು ತಿರುಗ್ಬಿಟ್ರೆ ನಮಗೆ ಇನ್ನೇನು ಬೇಕಾಗುತ್ತೆ? ಎಲ್ಲವೂ ಕೂಡ ಸಾಧ್ಯವಾಗ್ಬಿಡುತ್ತೆ. ಯಾಕಂದರೆ ನಾವು ಬೇರೆ ಒಬ್ಬರ ಹತ್ರ ಒಂದು ವಿಷಯ ನಮಗೆ ಬೇಕು ಅಂದರೆ ಅವ್ರನ್ನ ಹೋಗಿ ಕೇಳ್ತೀವಿ. ಅವರು ಹ್ಞೂ ಅಂತಾರೆ, ಊಹೂ ಅಂತಾರೆ, ಕೊಡ್ತೀನಿ ಅಂತಾರೆ, ಕೊಡಲ್ಲ ಅಂತಾರೆ. ಆದರೆ ನಮ್ಮ ಆತ್ಮವಸ್ತುವ ಕಡೆ ನಾವು ತಿರುಗಿಬಿಟ್ಟು ನಮ್ಮ ಆತ್ಮದಲ್ಲೇ ನಾವು ತಲ್ಲೀನರಾಗ್ಬಿಟ್ರೆ, ಆತ್ಮದ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡ್ರೆ ನಾವು ಎಲ್ಲಿಗೆ ಹೋಗಿರ್ತೀವಿ? ನಾವು ಆ ಎಲ್ಲರ
ಆತ್ಮದ ಜೊತೆಗೆ ಸಂಬಂಧವನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ನಮ್ಮಲ್ಲಿ ಏನಾದರೂ ಒಂದು ಅವಶ್ಯಕತೆ ನಮಗಿದ್ರೆ ಅದು ತಂತಾನಾಗೆ ಇದೇ ಆತ್ಮ ತಾನೇ ಎಲ್ಲರಲ್ಲೂ ಇರೋದ್ರು. ಅದರಿಂದ ಎಲ್ಲಿಗೆ ಅದಕ್ಕೆ ಪ್ರತಿ ಉತ್ತರ ಬರಬೇಕು ಅಲ್ಲಿ ತಾನೇ ಆ ಪ್ರತಿ ಉತ್ತರ ಎದ್ದು ಬಂದ್ಬಿಡುತ್ತೆ. ಅದರಿಂದಲೇ ರಮಣಾಶ್ರಮದಲ್ಲಿ ಏನಾದರೂ ಒಂದು ಭಗವಾನರು ಅಳಿಲುಗಳಿಗೆ ಈ ಗೋಡಂಬಿ ಇಲ್ವಲ್ಲ ಅಂತ ಅನ್ಸ್ಕೊಂಡು ಕೂಡಲೇ ಯಾರಾದರೂ ಒಬ್ಬರು ಭಕ್ತರು ಅಳಿಲುಗಳಿಗೆ ಗೋಡಂಬಿ ಅಂತ ಕಳಿಸಿರ್ತಾರೆ. ಅದೇ ರೀತಿ ಏನಾದರೂ ಜಯಂತಿಗೆ ನಾಳೆ ದಿವಸ ಜಯಂತಿಗೆ ಖರ್ಚಿಗೆ ಏನು ಇಲ್ವಲ್ಲ, ಜನ ಬರ್ತಾರೆ, ಊಟ ಬಡಿಸ್ಬೇಕು, ಏನು ಮಾಡೋದು ಅಂತ ಅಲ್ಲಿ ಚಿನ್ನ ಸ್ವಾಮಿಗಳು ಅಲ್ಲಿ ನೋಡ್ಕೊಳ್ತಾ ಇರುವ ಸರ್ವಾಧಿಕಾರಿಗಳು ಅಂದ್ಕೊಂಡ್ರೆ ಭಗವಾನರು ಹೇಳ್ತಾರೆ, ಯಾಕೆ ನಿನಗೆ ಅರುಣಾಚಲನ ಕಡೆ ನಂಬಿಕೆ ಇಲ್ವಾ ಅಂದರೆ ಆತ್ಮವಸ್ತುವಿನ ಕಡೆ ತಿರುಗು. ಅವರಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಆ ಮಧ್ಯರಾತ್ರದಲ್ಲಿ. ಎಲ್ಲ ಜಯಂತಿಗೆ ಬೇಕಾಗಿರುವ ಅಷ್ಟು ಸಾಮಗ್ರಿಗಳನ್ನು ಬಂಡಿಯಲ್ಲಿ ತಂದು ಎಷ್ಟೋ ಕೆ ಜಿ ಲೆಕ್ಕದಲ್ಲಿ ಅನ್ನ ಬೇಳೆ ಅದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ತಂದು ಕೊಟ್ಬಿಡ್ತಾರೆ ಒಬ್ಬರು ಭಕ್ತರು. ಆ ರೀತಿಯಲ್ಲಿ ನಾವು ಆತ್ಮ ರಮಣ ರಮಣನಲ್ಲಿ ನಾವು ಧ್ಯಾನ ಮಾಡಿದ್ರೆ, ರಮಣನ ಕಡೆಯಲ್ಲಿ ನಾವು ಧ್ಯಾನವನ್ನು ತಿರುಗಿಸಿದ್ರೆ, ರಮಣನಲ್ಲೇ ನಾವು ಮುಳುಗ್ಬಿಟ್ರೆ ಎಲ್ಲವೂ ಸಿದ್ಧವಾಗ್ಬಿಡುತ್ತೆ. ಅಂತಹ ರಮಣನನ್ನು ನಾವು ಮತ್ತೆ ಮತ್ತೆ ಧ್ಯಾನ ಮಾಡೋಣ. ಅವನು ನಮಗೆ ಹೇಳಿಕೊಟ್ಟಿರುವ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಅದನ್ನು ಮಾಡುವ ಮೂಲಕ ರಮಣ ಅರುಣಾಚಲ ರಮಣನನ್ನು ನಾವು ನಮ್ಮೊಳಗೆ ಗುಹಾಹಿತನಾಗಿ ಪಡೆಯೋಣ ಅಂತ ಅವನಲ್ಲಿ ಬೇಡಿಕೊಂಡು ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸತ್ಸಂಗದಲ್ಲಿ ನಮಗೆ ಅವನ ಕೃತಿಯಾದ ಅರುಣಾಚಲ ಅಕ್ಷರ ಮಣಮಾಲೆಯನ್ನು ಕನ್ನಡ ಅನುವಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರವರು ಮಾಡಿದ್ದಾರೆ. ಅದರ ಕೆಲವು ಸಾಲುಗಳನ್ನು ಉಜ್ವಲ್ ಜಗದೀಶ್ ಅವರು ಹಾಡಿ ಪ್ರಸ್ತುತ ಮಾಡ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ನಿನ್ನ ದೃಷ್ಟಿ ಗುರಿ ಬೀಳದೇಕೆ ತಪ್ಪೇನಿದೆ ನನ್ನದು ಅರುಣಾಚಲ. ಮುನಿ ಗೌತಮನು ತಿಸಿರುವ ಕೃಪಾಚಲ ಕನಿಕರಿಸೆನಗೆ ಅರುಣಾಚಲ. ಲೋಕವ ಬೆಳಗುವ ರವಿಯೇ ನನ್ನೆದೆ ಕಮಲವರಳಿಸು ಅರುಣಾಚಲ. ನಿನ್ನ ಬಲಿಯು ನಾನಮಿಸಿ ನಿಂತಿರುವೆ ನುಂಗು ನನ್ನ ನೀ ಅರುಣಾಚಲ. ಕೃಪಾಚಂದ್ರ ನೀ ಕಿರಣ ಬೆರಳುಗಳ ಸೋಕಿಸಿಡಿಸು ಸುದೆ ಅರುಣಾಚಲ. ವಸನ ಸರಿಸಿ ದಿಗಂಬರನಾಗಿಸಿ ಕೃಪೆಯನ್ನು ಹೊದಿಸೋ ಅರುಣಾಚಲ. ಅಡಗಿ ನುಡಿಯು ಸುಖ ಜಲದಿ ಮೀರಲು ನೆಲೆಸು ಎದೆಯಲಿ ಅರುಣಾಚಲ. ವಂಚನೆ ಸಂಚು ಪರೀಕ್ಷೆ ನಿಲ್ಲಿಸಿ ಘನ ಮಿಂಚ ಹೊಳೆಸು ನೀ ಅರುಣಾಚಲ. ಜ್ಞಾನ ಘನನೆ ದರ್ಶನ ಕೊಡು ಲೋಕದ ಮಾಯೆಯ ಹರಿಸೋ ಅರುಣಾಚಲ. ಸೇರದಿರಲು ನೀ ನನ್ನ ದೇಹ ಕಣ್ಣೀರಲಿ ಕೊಳೆವುದು ಅರುಣಾಚಲ. ಮೂದಲಿಸಲು ನೀ ಪೂರ್ವ ಪಾಪಗಳು ಬಾಧಿಸವೆನ್ನನು ಅರುಣಾಚಲ. ಮೌನದಿ ನೀಡಿದೆ ಮೌನ ದೀಕ್ಷೆಯನು ಮೌನದಲುಳಿದೆಯೋ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ.
ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ನಮೋ ರಮಣ ನಮೋ ರಮಣ. ಈಗ ಭಗವಾನರಿಗೆ ಅಷ್ಟೋತ್ತರ ಪೂಜೆ ನಡೆಯುತ್ತೆ. ಅದು ಲಕ್ಷ್ಮೀಕಾಂತ ಅವರ ಪೂಜಾ ಕೊಠಡಿಯಲ್ಲಿ ಅಷ್ಟೋತ್ತರವನ್ನು ಮಾಡ್ತಾರೆ. ಅದರ ಪಠನವನ್ನು ಉಮಾ ಅಶ್ವಥ್ ಅವರು ಹಾಗೆ ಲಕ್ಷ್ಮೀ ಅವರು ಮೊದಲನೆಯ ಭಾಗ, ಎರಡನೆಯ ಭಾಗ ವೆಂಕಟೇಶ್ ದೇಶಪಾಂಡೆ ಅವರು, ಹಾಗೂ ಕೊನೆಯ ಭಾಗವನ್ನು ಸುಬ್ರಹ್ಮಣ್ಯಂ ಅವರು ಪಠನೆ ಮಾಡ್ತಾರೆ. ಅಷ್ಟೋತ್ತರ ಮುಗಿದ ಮೇಲೆ ಆರ್ತಿಯ ಹಾಡನ್ನು ರೇವತಿ ಶಂಕರ್ ಅವರು ಹಾಡ್ತಾರೆ. ಓಂ ನಮೋ ಭಗವತೇ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತ ಶ್ರೀರಮಣ ಅಷ್ಟೋತ್ತರ ಶತನಾಮಾವಳಿ ಅಪಾರ ಸತ್ಸುಖವಾರಿ ರಾಶ್ರೇ ಎಷ್ಟೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಯಿತಂ ತಂ ರಮಣಂ ಕಬೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಂಶೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೀ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೇ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥ ವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನ ಪಿತೃಮತೇ ನಮಃ. ಓಂ ಪಿತುರಾದೇಶತ ಶ್ರೋಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ. ಓಂ ಕುಶಾಗ್ರದೀಯೇ ನಮಃ. ಓಂ ಶಾಂತ ಸಂಕಲ್ಪ ಸಂಭ್ರಮಾಯ ನಮಃ. ಓಂ ಸುಸಂದೃಶೇ ನಮಃ. ಓಂ ಸವಿತ್ರೇ ನಮಃ. ಓಂ ಸ್ಥಿರಾಯ ನಮಃ. ಓಂ ತಪಕ್ಷಪಿತ ಸರ್ವಾಂಗಾಯ ನಮಃ. ಓಂ ಪುಲ್ಲಾಂಬುಜ ವಿಲೋಚನಾಯ ನಮಃ. ಓಂ ಚಂದ್ರಿಕಾಸಿತಹಾಸ ಶ್ರೀಮಂಡಿತಾನನ ಮಂಡಲಾಯ ನಮಃ. ಓಂ ಚೂತವಾಕ್ಯಂ ಸಮಾಸೀನಾಯ ನಮಃ. ಓಂ ಚೂಳಿತಾಖಿಲ ವಿಭ್ರಮಾಯ ನಮಃ. ಓಂ ವೇದ ವೇದಾಂತ ತತ್ವಜ್ಞಾಯ ನಮಃ. ಓಂ ಚಿನ್ಮುದ್ರಿಣೇ ನಮಃ. ಓಂ ತ್ರಿಗುಣಾತಿಗಾಯ ನಮಃ. ಓಂ ವಿರೂಪಾಕ್ಷ ಗುಹಾವಾಸಾಯ ನಮಃ. ಓಂ ವಿರಾಜಚಲಾಕೃತಯೇ ನಮಃ. ಓಂ ಉದ್ದೀಪ್ತನಯನಾಯ ನಮಃ.
ಓಂ ಪೂರ್ಣಾಯ ನಮಃ ಓಂ ರಚಿತಾಚಲ ತಾಂಡವಾಯ ನಮಃ ಓಂ ಗಂಭೀರಾಯ ನಮಃ ಓಂ ಪರಮಾಚಾರ್ಯಾಯ ನಮಃ ಓಂ ಸುಪ್ರಸನ್ನಾಯ ನಮಃ ಓಂ ಅಭಯಪ್ರದಾಯ ನಮಃ ಓಂ ದಕ್ಷಿಣಾಸ್ಯ ನಿಭಾಯ ನಮಃ ಓಂ ಧೀರಾಯ ನಮಃ ಓಂ ದಕ್ಷಿಣಾಭಿಮುಖಾಯ ನಮಃ ಓಂ ಸ್ವರಾಜೇ ನಮಃ ಓಂ ಮಹರ್ಷಯೇ ನಮಃ ಓಂ ಭಗವತೇ ನಮಃ ಓಂ ಈಡ್ಯಾಯ ನಮಃ ಓಂ ಭೂಮವಿದ್ಯಾವಿಶಾರದಾಯ ನಮಃ ಓಂ ವಿಮಲಾಯ ನಮಃ ಓಂ ದೀರ್ಘದರ್ಶಿನೇ ನಮಃ ಓಂ ಆಪ್ತಾಯ ನಮಃ ಓಂ ರುಜುಮಾರ್ಗಪ್ರದರ್ಶಕಾಯ ನಮಃ ಓಂ ಸಮರ್ದೃಶೇ ನಮಃ ಓಂ ಸತ್ಯದೃಶೇ ನಮಃ ಓಂ ಸತ್ಯಾಯ ನಮಃ ಓಂ ಪ್ರಶಾಂತಾಯ ನಮಃ ಓಂ ಅಮಿತವಿಕ್ರಮಾಯ ನಮಃ ಓಂ ಸುಕುಮಾರಾಯ ನಮಃ ಓಂ ಸದಾನಂದಾಯ ನಮಃ ಓಂ ಮೃದುಭಾಷಿಣೇ ನಮಃ ಓಂ ದಯಾರ್ಣವಾಯ ನಮಃ ಓಂ ಶ್ರೀ ಶೋಣಾಚಲ ಉದ್ಭೂತ ಸ್ಕಂದಾಶ್ರಮ ನಿಕೇತನಾಯ ನಮಃ ಓಂ ಸದ್ದರ್ಶನೋಪದೇಷ್ಟ್ರೇ ನಮಃ ಓಂ ಸದ್ಭಕ್ತ ವೃಂದ ಪರಿವೃತಾಯ ನಮಃ ಓಂ ಗಣೇಶ ಮುನಿ ಬೃಂಗೇಣ ಸೇವಿತಾಂಕ್ರಿ ಸರೋರುಹಾಯ ನಮಃ ಓಂ ಗೀತೋಪದೇಶ ಸಾರಾದಿ ಗ್ರಂಥ ಸಂಚಿನ್ನ ಸಂಶಯಾಯ ನಮಃ ಓಂ ವರ್ಣಾಶ್ರಮ ಮದಾತೀತಾಯ ನಮಃ ಓಂ ರಸಜ್ಞಾಯ ನಮಃ ಓಂ ಸೌಮ್ಯಾಯ ನಮಃ ಓಂ ಆತ್ಮವತೇ ನಮಃ ಓಂ ಸರ್ವಾವನಿ ಮದಸ್ಥಾನಾಂ ಆರಾಧ್ಯಾಯ ನಮಃ ಓಂ ಸರ್ವಸದ್ಗುಣಿನೇ ನಮಃ ಓಂ ಆತ್ಮಾರಾಮಾಯ ನಮಃ ಓಂ ಮಹಾಬಾಹಾಯ ನಮಃ ಓಂ ಮಾತೃಮುಕ್ತಿವಿದಾಯಕಾಯ ನಮಃ ಓಂ ವಿನತಾಯ ನಮಃ ಓಂ ವಿನುತಾಯ ನಮಃ ಓಂ ವಿಪ್ರಾಯ ನಮಃ ಓಂ ಮುನೀಂದ್ರಾಯ ನಮಃ ಓಂ ಭಾವಗೋಜ್ವಲಾಯ ನಮಃ ಓಂ ದರ್ಶನಾದಕ ಸಂಹಾರಿನೇ ನಮಃ ಓಂ ಮೌನೇನ ಸ್ವಾತ್ಮಬೋಧಕಾಯ ನಮಃ ಓಂ ಹೃಚ್ಛಾಂತಿಕರ ಸಾನ್ನಿಧ್ಯಾಯ ನಮಃ ಓಂ ಸ್ಮರಣಾತ್ ಬಂಧಮೋಚಕಾಯ ನಮಃ ಓಂ ಅಂಧಸ್ತಿಮಿರುಷಂಡಾಂಶವೇ ನಮಃ ಓಂ ಸಂಸಾರಾರಣ್ಯವತಾರಕಾಯ ನಮಃ ಓಂ ಸೋನಾದ್ರೀಸದುರಿತ್ರಷ್ಟ್ರೇ ನಮಃ ಓಂ ಹಾರ್ತವಿದ್ಯಾಪ್ರಕಾಶಕಾಯ ನಮಃ ಓಂ ಅವಿಚ್ಯುತನಿಜಪ್ರಜ್ಞಾಯ ನಮಃ ಓಂ ನೈಸರ್ಗಿಕ ಮಹಾತಪಸೇ ನಮಃ ಓಂ ಕಮಂಡಲುದರಾಯ ನಮಃ ಓಂ ಸುಪ್ರಕೌಪೀನವಸನಾಯ ನಮಃ ಓಂ ಗುಹಾಯ ನಮಃ ಓಂ ದಂಡಪಾಣಯೇ ನಮಃ ಓಂ ಕೃಪಾಪೂರ್ಣಾಯ ನಮಃ ಓಂ ಭವರೋಗಭಿಷಕ್ವರಾಯ ನಮಃ ಓಂ ಸ್ಕಂದಾಯ ನಮಃ ಓಂ ದೇವತಮಾಯ ನಮಃ ಓಂ ಅಮರ್ತ್ಯಾಯ ನಮಃ ಓಂ ಸೇನಾನ್ಯೇ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಶ್ರೀ ರಮಣ ಭಗವತೇ ನಮಃ ಅಷ್ಟೋತ್ರ ಸದರಾಮ ಪೂಜಾಂ ಸಮರ್ಪಯಾಮಿ ಯಸ್ತಾನೋರರುಣಾಚಲಸ್ಯ ಪತಯೋ ಸ್ಮೃತ್ಯಾಜನೀಂ ಪ್ರಾಪ್ಯತ ದಿವ್ಯಾನುಗ್ರಹ ಸುಪ್ರವಾಹ ವಚಸ್ತಾದಾತ್ಮ ಭಾವಂ ಗತಃ ಪಿಂಡಿಷ್ಟ ಸುಕಬೀರ ನಿತ್ಯ ತಪಸಾ ಲೋಕಾಂದುನಾಶೇಖರಾಡ್ ತಸ್ಮೈ ಶ್ರೀರಮಣಾಯ ತೇ ನಮಃಿತಂ ಲೋಕೋತ್ತರ ಜ್ಯೋತಿಷೇ. ಅಷ್ಟ
ನಮೋ ನಮೋ ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ದರ್ಶನ ಸುಖ ಮಂಗಳ ಮುಖ ಸಕಲ ಜೀವಹಿತ ಸಮ್ಮುಖ ಬ್ರಹ್ಮ ಸಂಗಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ಸದಾ ತುಷ್ಟ ಸದಾ ಹೃಷ್ಟ ಸದಾ ಶಿವಾನಂದ ಪುಷ್ಟ ಪರಮ ಮಹರ್ಷಿ ಬ್ರಹ್ಮನಿಷ್ಠ ಸಮದರ್ಶಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮ್ಮ ಮನವದೊಂದು ಕಾಡು ನೀನರಿತಿ ಜಯದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈಯೇ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆ ವಯ್ಯ ಮೂಡಿದಾರನೇ ಹಿತವ ನುಡಿದು ಕೊರೆ ನಮ್ಮನು ಬ್ರಹ್ಮ ಸಂಗಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ಮಹರ್ಷಿ ನಮೋ ಮಹರ್ಷಿ ಬೋಲೋ ಭಗವಾನ್ ಶ್ರೀರಮಣ ಮಹರ್ಷಿ ಕೀ ಜಯ.